good morning dear student today we will start with physical world part 3 in this class the topic to be covered is the fundamental force exist in nature and the property possessed by the fundamental force okay so before going to start the session just recall what we have learned in part 1 and part 2 so we started this chapter just uh, giving introduction about physics what do you meant by physics and what do you meant by science and then we learn. What do you mean by scientific method? We know that scientific method is a procedure used to understand the natural phenomena. So there are number of steps are there. Okay. So to understand one concept, we need to follow some method. So in that method, we, uh, that, that method includes a number of steps. So for example, systematic observation is there. Then logical reasoning, model making, theoretical prediction so these are the major step involved in scientific method okay and then we studied unification and reductionism you know people reductionism means we can't understand the complex system at a time so that's why we study a small small part then implied into complex system so this is what we called reductionism that means explaining the property of complex system in terms of simple part so, this is what we called reductionism. And then unification means you know that combining two different concept into single one. Okay. So micro level concept na combined macro level ali dikena Unification and the healthy. And after that, we have studied domains of physics. There are mainly three domains macroscopic, mesoscopic, and microscopic domain. In macroscopic domain, we study ಟೆರೆಸ್ಟ್ರಿಯಲ್ ಅಂಡ್ ಸೆಲೆಸ್ಟ್ರಿಯಲ್ ಬಾಡೀಸ್ ಟೆರೆಸ್ಟ್ರಿಯಲ್ ಮೀನ್ಸ್ ನಮ್ಮ ಸುತ್ತಮುತ್ತ ಇರುವಂಥದ್ದು ಇಟ್ ಮೇ ಬಿ ಬಿಲ್ಡಿಂಗ್ ಆರ್ ಇಟ್ ಮೇ ಬಿ ಟ್ರೀ ಆರ್ ಇಟ್ ಮೇ ಬಿ ಅನಿಮಲ್ ಇಸ್ ಮೂವಿಂಗ್ ಸೊ ಮೂವಿಂಗ್ ಮೂವ್ಮೆಂಟ್ ಆಫ್ ಅನಿಮಲ್ ಇಟ್ ಇಟ್ ಇನ್ಕ್ಲೂಡ್ಸ್ ದ ಮೋಷನ್ ಓಕೆ ಸೊ ದಟ್ಸ್ ವೈ ಸೊ ವಿ ಕ್ಯಾನ್ ಸಿ ಈಸಿಲಿ ನಮ್ಮ ಸುತ್ತಮುತ್ತ ಆಗುವಂಥ ಫೆನಾಮಿನ ನಾವು ಈಸಿಯಾಗಿ ನೋಡ್ತೀವಿ ಆ ಥರದನ್ನ ನಾವು ಮ್ಯಾಕ್ರೋಸ್ಕೋಪಿಕ್ ಡೊಮೈನಲ್ಲಿ ಸ್ಟಡಿ ಮಾಡ್ತೀವಿ ಸೊ ಇಟ್ ಈಸ್ ಅಪ್ಟಿಕ್ಸ್ ಆಲ್ಸೋ ಒನ್ ಆಫ್ ದ ಎಕ್ಸಾಂಪಲ್ ಫಾರ್ ಮ್ಯಾಕ್ರೋಸ್ಕೋಪಿಕ್ ಡೊಮೈನ್ ವಿ ಬಿಕಾಸ್ ದ ಫಾರ್ಮೇಷನ್ ಆಫ್ ರೈಂಬೋ ಆರ್ ರೆಡ್ಡಿಶ್ ಸ್ಕೈ ಡ್ಯೂರಿಂಗ್ ದ ಸನ್ಸೆಟ್ ಆ್ಯಂಡ್ ಸನ್ ರೈಸ್ ಸೊ ವಿ ಕೆನ್ ಸಿ ಈಸಿಯಲಿ ಓಕೆ ಸೊ ಬಿಕಾಸ್ ಇಟ್ ಆಲ್ ಹ್ಯಾಪನ್ ಬಿಕಾಸ್ ಆಫ್ ದ ಲೈಟ್ ಇಂಟ್ರಾಕ್ಷನ್ ಆಫ್ ಲೈಟ್ ವಿತ್ ಅಟ್ಮಾಸ್ಫಿಯರ್ ಓಕೆ ಸೊ microscopic means we, we know that every object is made up of atoms and molecules so no, no one is see the ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್ ವಿತ್ ವಿತ್ ಅವರ್ ನೇಕೆಡ್ ಡೈ ಅಂದರೆ ನಮ್ಮ ಬರೀ ಕಣ್ಣಿಂದ ನಾವು ಆಟಮ್ ಮತ್ತು ಮಾಲಿಕ್ಯೂಲ್ ಸ್ಟ್ರಕ್ಚರ್ಸ್ನ ನೋಡೋಕಾಗಲ್ಲ ಸೊ ಆ ಥರ ಇರೋದನ್ನ ನಾವು ಮೈಕ್ರೋಸ್ಕೋಪಿಕ್ ಡೊಮೈನ್ ಅಂತ ಹೇಳ್ತೀವಿ ಮೀಸೋಸ್ಕೋಪಿಕ್ ಅಂತ ಹೇಳಿದ್ರೆ ಸೊ ಮ್ಯಾಕ್ರೋ ಮತ್ತು ಮೈಕ್ರೋ ಇದೆರಡ್ರ ಮಧ್ಯೆ ಒಂದು ಸ್ಟೇಟ್ ಇರುತ್ತೆ ಅದನ್ನು ನಾವು ಮೀಸೋಸ್ಕೋಪಿಕ್ ಡೊಮೈನ್ ಅಂತ ಹೇಳ್ತೀವಿ ದ ಸ್ಟಡಿ ಆಫ್ ಬ್ರ ನಮ್ಮ ಗ್ರೂಪ್ ಆಫ್ ಆಟಮ್ಸ್ ಸೊ ಒಂದು ಹಂಡ್ರೆಡ್ ಆಟಮ್ಸ್ನ ಗ್ರೂಪ್ ಮಾಡಿದ್ರೆ ಒಂದು ಸ್ಮಾಲ್ ಎಲಿಮೆಂಟ್ ಫಾರ್ಮ್ ಆಗುತ್ತೆ ಅಲ್ಲಿ ಸೊ ಅದನ್ನು ಸ್ಟಡಿ ಮಾಡೋದಕ್ಕೆ ನಾವು ಮೀಸೋಸ್ಕೋಪಿಕ್ ಡೊಮೈನ್ ಅಂತ ಹೇಳ್ತೀವಿ ಆಫ್ಟರ್ ದಟ್ ವಿ ಹ್ಯಾವ್ ಸ್ಟಡಿಡ್ ದ ಸ್ಕೋಪ್ ಆಫ್ ಫಿಸಿಕ್ಸ್ ಸೊ ಯು ನೋ ದಟ್ ಸ್ಕೋಪ್ ಆಫ್ ಫಿಸಿಕ್ಸ್ ಮೀನ್ಸ್ ಫಿಸಿಕ್ಸ್ ಹ್ಯಾಸ್ ಅ ವೈಡ್ ರೇಂಜ್ ಆಫ್ ಸ್ಕೋಪ್ ಬಿಕಾಸ್ ಇಟ್ ಕವರ್ಸ್ ಅ ನಂಬರ್ ಆಫ್ ಬ್ರಾಂಚಸ್ ಸೊ ಇಟ್ ಮೇ ಬಿ ಕೈನಮ್ಯಾಟಿಕ್ಸ್ ಆರ್ ಡೈನಮಿಕ್ಸ್ ದಟ್ ಈಸ್ ಕಲೆಕ್ಟಿವ್ಲಿ ಕಾಲ್ಡ್ ಮೆಕ್ಯಾನಿಕ್ಸ್ ಥರ್ಮೋ ಆಪ್ಟಿಕ್ಸ್ Atomic physics, nuclear physics, there are number of branches are there. Okay, that's why the physics is a wide range. And by using physics, we can explain a micro atomic phenomena. ಅಂದರೆ ಟೆನ್ ಟು ದಿ ಪವರ್ ಆಫ್ ಮೈನಸ್ ಫಿಫ್ಟೀನ್ ಮೀಟರ್ ಅಷ್ಟು ಸ್ಮಾಲ್ ಫೆನಾಮಿನಾನು ಎಕ್ಸ್ಪ್ಲೈನ್ ಮಾಡ್ಬೋದು ದಟ್ ಇಸ್ ಡಿಸ್ಟನ್ ರೇಡಿಯಸ್ ಆಫ್ ಎಲೆಕ್ಟ್ರಾನ್ ಅಂಡ್ ಬೈ ಯೂಸಿಂಗ್ ದ ಸೇಮ್ ಫಿಸಿಕ್ಸ್ ವಿ ಕೆನ್ ಎಕ್ಸ್ಪ್ಲೈನ್ ದ ಆಸ್ಟ್ರೋನಾಮಿಕ್ ಫೆನಾಮಿನಾ ಆಸ್ಟ್ರೋಮಿಕ್ ಫೆನಾಮಿನಾ ಅಂದರೆ ಇನ್ ದ ರೇಂಜ್ ಆಫ್ ಟೆನ್ ಟು ದಿ ಪವರ್ ಆಫ್ ಟ್ವೆಂಟಿ ಸಿಕ್ಸ್ ಮೀಟರ್ ಸೊ ಎಷ್ಟು ತುಂಬ ದೊಡ್ಡ ರೇಂಜ್ ಇದೆ ಅದು ಸೊ ಸ್ಮಾಲ್ ರೇಂಜ್ನು ಎಕ್ಸ್ಪ್ಲೈನ್ ಮಾಡ್ಬೋದು ಅಂಡ್ ಬಲ್ಕ್ ರೇಂಜ್ನು ಎಕ್ಸ್ಪ್ಲೈನ್ ಮಾಡ್ಬೋದು ಓಕೆ ಸೊ ಇಟ್ ಡೀಲ್ಸ್ ವಿತ್ ಕೆ ಜಿ ಅಂತ ಕನ್ಸಿಡರ್ ಮಾಡಿದ್ರೆ ಅಂದರೆ ಮಾಸ ಅಂತ ಹೇಳಿದ್ರೆ ವಿ ಕೆನ್ ಅಬ್ಸರ್ವ್ ದ ಸ್ಮಾಲೆಸ್ಟ್ ಮಾಸ್ ದಟ್ ಈಸ್ ಟೆನ್ ಟು ದಿ ಪವರ್ ಆಫ್ ಮೈನಸ್ ತರ್ಟಿ ಕೆ ಜಿ ಮಾಸ್ ಆಫ್ ಎಲೆಕ್ಟ್ರಾನ್ ಹಾಗೆ ಟೆನ್ ಟು ದಿ ಪವರ್ ಆಫ್ ಮೈನಸ್ ಫಿಫ್ಟಿ ಫೈವ್ ಕೆ ಜಿ ಅಂದರೆ ಮಾಸ್ ಆಫ್ ಯೂನಿವರ್ಸ್ ಕಂಪ್ಲೀಟ್ ಯೂನಿವರ್ಸ್ ಮಾಸ್ ಕೂಡ ನಾವು ಸ್ಟಡಿ ಮಾಡ್ಬೋದು ಸೊ ದಿಸ್ ಇಸ್ ವೈ ದ ಫಿಸಿಕ್ಸ್ ಹ್ಯಾಸ್ ಅ ವೈಡ್ ರೇಂಜ್ ಆಫ್ ಸ್ಕೋಪ್ ಓಕೆ ಸೊ ಹಾಗೆ

ಸೊ ಬೈ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ ಆಫ್ ಫಿಸಿಕ್ಸ್ ಯಾಕೆ ಹೀಗೆ ಆಗ್ತಿದೆ ಅಂತ ನಾವು ಅದಕ್ಕೆ ರೀಸನ್ ಕೊಡ್ಬೋದು ಸೊ ಆ ಥರ ಕ್ಯೂರಿಯಾಸಿಟಿ ಇರುತ್ತೆ ಚಿಕ್ಕ ಮಕ್ಕಳಿಂದಲೇ ನಾವು ಆ ಕ್ಯೂರಿಯಾಸಿಟಿನ ಬಿಲ್ಡ್ ಆಗಿ ಬಂದಿರುತ್ತೆ ನಮಗೆ ಸೊ ವಿ ಡೋಂಟ್ ನೋ ದ ರೀಸನ್ ಫಾರ್ ದೋಸ್ ಕ್ವಶನ್ಸ್ ಯಾಕೆ ಸ್ಕೈ ಈ ಥರನೇ ಬ್ಲೂ ಬ್ಲೂ ಕಲರೇ ಇದೆ ಸೊ ಯಾಕೆ ಬೇರೆ ಕಲರ್ ಇಲ್ಲ ಸೊ ವೈ ಡೋಂಟ್ ದ ಸ್ಕೈ ಇಸ್ ಸ್ಕೈ ಇಸ್ ಕಾಫಿ ಕಲರ್ ಆರ್ ವೈ ಡೋ ವೈ ಡೋಂಟ್ ದ ಸ್ಕೈ ಇಸ್ ಸಮ್ ಅದರ್ ಕಲರ್ ಸೊ ವೈ ಇಟ್ ಈಸ್ ಓನ್ಲಿ ಬ್ಲೂ ಓಕೆ ಸೊ ವೈ ದ ಫಾರ್ಮೇಶನ್ ಆಫ್ ರೈಂಬೋನಲ್ಲಿ ವಿಬ್ ಗಯಾರ್ ಗಯರ್ ಇರುತ್ತೆ ಅಂದರೆ ವಿಬ್ ಗಯಾರ್ ಅಂತ ಹೇಳಿದ್ರೆ ಯು ಕ್ಯಾನ್ ಸಿ ದಟ್ ವೈಲೆಟ್ ಆ ಥರ ನೆಕ್ಸ್ಟ್ ಅದಾದ್ಮೇಲೆ ಇಂಡಿಗೊ ನೆಕ್ಸ್ಟ್ ವಿಬ್ ಗಯಾರ್ ನೀವು ಅದು ನೋಡ್ಕೊಂಡು ಹೋದರೆ ನಿಮಗೆ ಆ ಕಲರ್ಸ್ ಬರುತ್ತೆ ಯಾಕೆ ಅದೇ ಕಲರ್ ಇರುತ್ತೆ ಯಾಕೆ ಶಫಲ್ ಆಗೋಲ್ಲ ಕಲರ್ಸು one so, and one why don't uh, they also so ithra curiosity is gelanamige just understanding the concept of physics we get the answer for those questions that's why the physics is very excited excitement subject okay so after that we have studied how, how the physics and technology and society is related so i'm already told you see the uh, some, sometimes physics come first technology come next sometimes ಟೆಕ್ನಾಲಜಿ ಕಮ್ ಫಸ್ಟ್ ಆ್ಯಂಡ್ ದೆನ್ ವಿ ಸ್ಟಡಿ ದ ವಾಟ್ ಈಸ್ ದ ಫಿಸಿಕ್ಸ್ ಬಿಹೈಂಡ್ ದಟ್ ಸೊ ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಳೋದು ಸೊಸೈಟಿನಲ್ಲಿ ಓಕೆ ಸೊ ಐ ವಿಲ್ ಗಿವ್ ಸಮ್ ಎಕ್ಸಾಂಪಲ್ ಫಾರ್ ದಟ್ ಸೊ ಐ ಹ್ಯಾವ್ ಗಿವ್ ಅ ಟೇಬಲ್ ಫಾರ್ ಯು ಪೀಪಲ್ ಓಕೆ ಸೊ ಸ್ಟೀಮ್ ಇಂಜಿನ್ ಓಕೆ ಸಿ ಅಬ್ಸರ್ವ್ ಹಿಯರ್

Okay. So he, the, here steam engine is a technology. So thermodynamic is a physics and it is helpful for society. This is how the technology physics and society is interrelated. After that nuclear reactor. This is a technology. Okay. So this comes from nuclear fission reaction. You know people nuclear fission and nuclear fusion reaction. So this is all new, uh, you have in, sec in your second PUC. You have one chapter called nuclear. ಓಕೆ ಸೊ ಇನ್ ದಟ್ ಚಾಪ್ಟರ್ ಯು ವಿಲ್ ಸ್ಟ ವಾಡ್ಯೂಮ್ ಅಂಡ್ ಬೈ ನ್ಯೂಕ್ಲಿಯರ್ ವಾಟ್ ಇಸ್ ದ ಸ್ಟ್ರಕ್ಚರ್ ಅಂಡ್ ವಾಟ್ ಆರ್ ದ ನ್ಯೂಕ್ಲಿಯರ್ ನ್ಯೂಕ್ಲಿಯರ್ ಫಿಷನ್ ಅಂಡ್ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಸೊ ಆಲ್ ಕಮ್ ಇನ್ ದಟ್ ಚಾಪ್ಟರ್ ಓಕೆ ಯು ಜಸ್ಟ್ ಅಂಡರ್ಸ್ಟ್ಯಾಂಡ್ ಹಿಯರ್ ಸೊ ನ್ಯೂಕ್ಲಿಯರ್ ಫಿಷನ್ ಇಸ್ ಅ ಕಾನ್ಸೆಪ್ಟ್ ಆಫ್ ಫಿಸಿಕ್ಸ್ ದಟ್ ದಟ್ ಈಸ್ ಯೂಸ್ಡ್ ಇನ್ ದ ಟೆಕ್ನಾಲಜಿ ನ್ಯೂಕ್ಲಿಯರ್ ರಿಯಾಕ್ಟರ್ ಸೊ ನ್ಯೂಕ್ಲಿಯರ್ ರಿಯಾಕ್ಟರ್ ಇಂದ ಸೊ ಪ್ಲೆಂಟಿಯ ಅಂದರೆ ಹ್ಯೂಜ್ ನಂಬರ್ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡಿದ್ರು ಆ ಎಲೆಕ್ಟ್ರಿಸಿಟಿನ ಸೊಸೈಟಿಗೆ ಯೂಸ್ ಮಾಡ್ಕೊತಿದ್ದಾರೆ ಓಕೆ ಆ್ಯಂಡ್ ದೆನ್ ಜನ್ರೇಷನ್ ಆಫ್ ಆ್ಯಂಡ್ ಪ್ರೊಪಗೇಷನ್ ಡಿಟೆಕ್ಷನ್ ಆಫ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ ಓಕೆ ಈ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ ಇನ್ವೆನ್ಷನ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ ಇಸ್ ಎ ಕಾನ್ಸೆಪ್ಟ್ ಆಫ್ ಫಿಸಿಕ್ಸ್ ಈ ಇನ್ವೆಂಟ್ ಮಾಡಿದ್ರಿಂದ ರೇಡಿಯೋ ಆ್ಯಂಡ್ ಟೆಲಿವಿಷನ್ ಇಸ್ ಅ ಟೆಕ್ನಾಲಜಿ ಇದನ್ನು ಸೊಸೈಟಿ ಯೂಸ್ ಮಾಡ್ಕೋತಿದೆ ಓಕೆ ಸೊ ಅದೇ ಥರ ಲೇಸರ್ ಲೈಟ್ ಆಂಪ್ಲಿಫೈಡ್ ಬೈ ಸ್ಟಿಮುಲೇಟೆಡ್ ಎಮಿಷನ್ ಆಫ್ ರೇಡಿಯೇಷನ್ ಆ್ಯಂಡ್ ದೆನ್ ಲಾಜಿಕ್ ಗೇಟ್ ಸೊ ಲಾಜಿಕ್ ಗೇಟ್ ಅಂತ ಹೇಳಿದ್ರೆ ಸೊ ನಿಮಗೆ ಸೆಮಿ ಕಂಡಕ್ಟರ್ ಅಂತ ಒಂದು ಚಾಪ್ಟರ್ ಬರುತ್ತೆ ಸೊ ಆ ಚಾಪ್ಟರಲ್ಲಿ ನಿಮಗೆ ನಾರ್ ಗೇಟ್ ನಾಟ್ ಗೇಟ್ ಈ ಥರ ನಂಬರ್ ಆಫ್ ಲಾಜಿಕ್ ಗೇಟ್ಸ್ ಬರುತ್ತೆ ಆ ಲಾಜಿಕ್ ಗೇಟ್ಸ್ ಅಂದ್ರೆ ಇಟ್ ಈಸ್ ಬೇಸ್ಡ್ ಆನ್ ಜೀರೋ ಅಂಡ್ ಒನ್ ಇದು ಎರಡು ನಂಬರ್ ಮೇಲೆ ಲಾಜಿಕ್ ಗೇಟ್ಸ್ ನಿಂತ್ಕೊಂಡಿರುತ್ತೆ ಸೊ ಈ ಕಾನ್ಸೆಪ್ಟ್ನ ಯೂಸ್ ಮಾಡಿಕೊಂಡು ಕಂಪ್ಯೂಟರ್ನ ಡಿಸೈನ್ ಮಾಡ್ತಾರೆ ಸೊ ಡೇ ಬೈ ಡೇ ಇಟ್ ಇಂಪ್ರೂವ್ನೆ ಆಗ್ತಿದೆ ಸೊ ಕಂಪ್ಯೂಟರ್ ರೆವಲ್ಯೂಷನ್ ಆಗ್ತಿದೆ ಓಕೆ ಸೊ ಇನಿಷಿಯಲ್ ಡೇಸ್ ಅಲ್ಲಿ ವಿ ಡೋಂಟ್ ಹ್ಯಾವ್ ದ ಸ್ಟೋರಿಂಗ್ ಡಿವೈಸಸ್ ನಾವು ನಾವ್ ಎ ಡೇಸ್ ವಿ ಹ್ಯಾವ್ ಪ್ಲೆಂಟಿ ಆಫ್ ಸ್ಟೋರಿಂಗ್ ಡಿವೈಸಸ್ ಓಕೆ ಸೊ ಅದೇ ಥರ ಲೇಸರ್ ಇಸ್ ಅ ಟೆಕ್ನಾಲಜಿ ಈ ಟೆಕ್ನಾಲಜಿನ ಟು ಕ್ಯೂರ್ ದ Uh, what is that cancer cancer cell cancer na cure laser na use hai. and number of uh, applications are there okay so light amplified by stimulated emission of radiation it is a concept of physics and that is used by the technology laser and this laser is used for ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್ ಅಂತ ಹೇಳಿದರೆ ಸೊಸೈಟಿ ಸೊ ನಾಟ್ ಓನ್ಲಿ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್ ದ ಲೇಸರ್ ಇಸ್ ಯೂಸ್ಡ್ ಫಾರ್ ಮೆನಿ ಪರ್ಪಸ್ ಓಕೆ ಸೊ ಅದೇ ಥರ ಸೋನಾರ್ ಅಂತ ಹೇಳ್ತೀವಿ ರಿಫ್ಲೆಕ್ಷನ್ ಆಫ್ ಅಲ್ಟ್ರಾಸೋನಿಕ್ ವೇವ್ಸು ಸೊ ಸೋನ್ ಈ ದಿಸ್ ಇಸ್ ದ ಫಿಸಿಕ್ಸ್ ಬಿಹೈಂಡ್ ದ ಸೋನಾರ್ ಸೊ ಸೋನಾರ್ನ ಏನು ಮಾಡ್ತಾರೆ ಸೊ ಈ ಆದರೆ ಈ ನಿಮಗೆ ಟೆಂತಲ್ಲಿ ಇದೆ ಇದು ಸೋನಾರ್ ಸೌಂಡ್ ಚಾಪ್ಟ್ರಲ್ಲಿ ಬರುತ್ತೆ ಓಕೆ ಸೊ ಈ ಸೋನಾರನ್ನು ಇದನ್ನ ಡಿವೈಸ್ನ ಯೂಸ್ ಮಾಡಿಕೊಂಡು ಸೊ ಡೀಪ್ ಸೀನಲ್ಲಿ ಅದನ್ನು ಪ್ಲೇಸ್ ಮಾಡ್ತಾರೆ ಇಫ್ ಸಪೋಸ್ ಎನಿ ಎನಿ ಅದರ್ ಎನಿಮಿಸ್ ಏನಾದರೂ ಬಂದರೆ ಅಲ್ಲಿ ಅದನ್ನ ಡಿಟೆಕ್ಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಥವಾ ಈಗ ಒಂದು ಬೋಟು ಮೂವ್ ಆಗ್ತಾ ಇರುತ್ತೆ ಸೊ ಸೋನಾರ್ ಇದೆ ಅಂತ ಹೇಳಿದ್ರೆ ಸೊ ಇಟ್ ಗಿವ್ ದ ಸಿಗ್ನಲ್ ಸೊ ಇನ್ ಕೇಸ್ ಏನಾದರೂ ಥಿಮಿಂಗ್ಳ ಏನಾದರೂ ಬರ್ತಿದೆ ಏನಾದರೂ ಒಂದು ಹ್ಯೂಜ್ ಆಬ್ಜೆಕ್ಟ್ ಅಲ್ಲಿದೆ ಅಂತ ಹೇಳಿದ್ರೆ ಸೊ ಅದು ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಡಿಟೆಕ್ಟ್ ಮಾಡ್ಬೋದು ಓಕೆ ಸೊ ಆಪ್ಟಿಕಲ್ ಫೈಬರ್ ಸೊ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್ ದಿಸ್ ಇಸ್ ದ ಫಿಸಿಕ್ಸ್ ಬಿಹೈಂಡ್ ದ ಆಪ್ಟಿಕಲ್ ಫೈಬರ್ ಫೈಬರ್ ಸೊ ಆಪ್ಟಿಕಲ್ ಫೈಬರಿಂದ ನಾವು ಈಸಿಯಾಗಿ ಫಾಸ್ಟಾಗಿ ಇನ್ಫಾರ್ಮೇಶನ್ನ ಒನ್ ಪ್ಲೇಸಿಂದ ಅನದರ್ ಪ್ಲೇಸ್ಗೆ ಈಸಿಯಾಗಿ ಸೆಂಡ್ ಮಾಡ್ಬೋದು ಓಕೆ ಸೊ ಅದೇ ಥರ ಫೋಟೋ ಸೆಲ್ಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇಟ್ ಈಸ್ ಇನ್ವೆಂಟೆಡ್ ಬೈ ದ

ಫಿಸಿಕ್ಸ್ ಫಿಸಿಕ್ಸ್ ಮತ್ತು ಟೆಕ್ನಾಲಜಿ ಮಧ್ಯೆ ಒಂದು ರಿಲೇ ಒಂದು ತುಂಬ ಇಂಪಾರ್ಟೆಂಟ್ ಲಿಂಕ್ ಇದೆ ಸೊ ವಿ ಕಾಂಟ್ ಸಪ್ರೇಟ್ ದ ಟೆಕ್ನಾಲಜಿ ಅಂಡ್ ಫಿಸಿಕ್ಸ್ ಫಿಸಿಕ್ಸ್ ಇದ್ರೆ ಟೆಕ್ನಾಲಜಿ ಅಂಡ್ ಟೆಕ್ನಾಲಜಿ ಬೇಕಂತ ಹೇಳಿದ್ರೆ ಅಂದರೆ ಟೆಕ್ನಾಲಜಿ ಇಸ್ ಹೆಲ್ಪ್ಫುಲ್ ಫಾರ್ ಸೊಸೈಟಿ ಓಕೆ ಸೊ ಆಫ್ಟರ್ ದಟ್ ಐ ಹ್ಯಾವ್ ಗಿವ್ ಅ ಲಿಸ್ಟ್ ಆಫ್ ಸಮ್ ಫಿಸ್ಟ್ ಅಂಡ್ ದೇರ್ ಕಾಂಟ್ರಿಬ್ಯೂಷನ್ ಆ್ಯಂಡ್ ದೇರ್ ಕಂಟ್ರೀಸ್ ಓಕೆ ಆರ್ಕಿಮಿಡಿಸ್ ಸೊ ಕೇಳಿರ್ತೀರಲ್ಲ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಸೊ ಇದು ನಿಮಗೆ ಫಸ್ಟ್ ಫ್ಯೂಷನ್ ಅಲ್ಲೇ ಬರುತ್ತೆ ಸೊ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ಅಂತ ಒಂದು ಚಾಪ್ಟರ್ ಇದೆ ಆ ಚಾಪ್ಟರ್ ನೀವು ಇದನ್ನು ಓದ್ತೀರಾ ಸೊ ದೆನ್ ಲಾ ಆಫ್ ಇನರ್ಷಿಯಾ ಸೊ ಲಾ ಆಫ್ ಇನರ್ಷಿಯಾ ಅಂತ ಹೇಳಿದ್ರೆ ಈಗ ಒಂದು ಟೇಬಲ್ ಮೇಲೆ ಒಂದು ಬುಕ್ ಇಟ್ಟಿರ್ತೀರ ಸೊ ನೀವು ಒಂದು ವರ್ಷ ಬಂದು ಅದನ್ನ ಯಾರು ಟಚ್ ಮಾಡಿಲ್ಲ ಅಂದರೆ ನೀವು ಒಂದು ವರ್ಷ ಬಿಟ್ಟು ಬಂದು ನೋಡಿದ್ರು ಅದಲ್ಲೇ ಇರುತ್ತೆ ಸೊ ಅನ್ಲೆಸ್ ಅನ್ ಅಪ್ಲೈ ಆಫ್ ಎಕ್ಸ್ಟರ್ನಲ್ ಫೋರ್ಸ್ ದ ಆಬ್ಜೆಕ್ಟ್ ರಿಮೈಂಡ್ಸ್ ಇನ್ ರೆಸ್ಟ್ ಸೊ ಈಗ ಮೂವ್ ಆಗ್ತಿದೆ ಅಂತ ಹೇಳಿದ್ರೆ ಅದು ಮೂವ್ ಆಗ್ತಾನೆ ಇರುತ್ತೆ ಅನ್ಲೆಸ್ ಅಪ್ಲೈ ದ ಫೋರ್ಸ್ ಓಕೆ ಸೊ ಫೋರ್ಸ್ ಅಪ್ಲೈ ಮಾಡಿ ನೀವು ಒಂದು ಈಗ ಒಂದು ಬಾಲ್ ಮೂವ್ ಆಗ್ತಿದೆ ಅಂದ್ಕೊಳ್ಳಿ ನೀವು ಫೋರ್ಸ್ ಅಪ್ಲೈ ಮಾಡಿದ್ರೆ ತಾನೇ ಅದು ಸ್ಟಾಪ್ ಆಗುತ್ತೆ ಅದರ್ವೈಸ್ ಅದು ಮೂವ್ ಆಗ್ತಿರುತ್ತೆ ಸೊ ಅದು ಅದ್ ದಿಸ್ ಸ್ಟೇಟ್ ಇಸ್ ಕಾಲ್ಡ್ ಲಾ ಆಫ್ ಇನರ್ಷಿಯಾ ಸೊ ಇದನ್ನು ನ್ಯೂಟನ್ ಯೂಸ್ ಮಾಡ್ಕೊತಾರೆ ಸೊ ದೇ ಗಿವ್ ತ್ರೀ ಲಾಸ್ ರಿಲೇಟೆಡ್ ಟು ಮೋಷನ್ ಸೊ ಇನಿಷಿಯಲಿ ಲಾ ಆಫ್ ಇನರ್ಷಿಯಾನ ಇನ್ವೆಂಟ್ ಮಾಡಿದ್ದು ಗೆಲಿಲಿಯೋ ಓಕೆ ಸೊ ಆಫ್ಟರ್ ದಟ್ ವೇವ್ ಥಿಯರಿ ಆಫ್ ಲೈಟ್ ಅಂದರೆ ಲೈಟಿಗೆ ಟೂ ಟೂ ನೇಚರ್ ಇದೆ ವೇವ್ ಪಾರ್ಟಿಕಲ್ ಮತ್ತು ವೇವ್ ನೇಚರ್ ಮತ್ತೆ ಪಾರ್ಟಿಕಲ್ ನೇಚರ್ ಇದು ವೇವ್ ಥಿಯರಿನ ಎಕ್ಸ್ಪ್ಲೈನ್ ಮಾಡಿದ್ದು ಹೈಗನ್ ಓಕೆ ಸೊ ಐಸಾಕ್ ನ್ಯೂಟನ್ ಅಂತೂ ಈಸ್ ಕಾಂಟ್ರಿಬ್ಯೂಟೆಡ್ ವೆರಿ ಮಚ್ ಫಾರ್ ದ ಫಿಸಿಕ್ಸ್ ಸೊ ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ ಇಸ್ ಗಿವನ್ ಬೈ ಐಸಾಕ್ ನ್ಯೂಟನ್ ಆ್ಯಂಡ್ ಲಾಸ್ ಆಫ್ ಮೋಷನ್ ಆಲ್ಸೋ ಗಿವನ್ ಬೈ ದ ಐಸಾಕ್ ನ್ಯೂಟನ್ ಅಂಡ್ ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್ ಆಲ್ ಅದರ್ ಥಿಂಗ್ ಓಕೆ ಹಿ ಬಿಲಾಂಗ್ ಟು ಯು ಕೆ ಆ್ಯಂಡ್ ಆಲ್ಸೋ ಮೈಕಲ್ ಫ್ಯಾರಡೆ

ಸೊ ಆಫ್ಟರ್ ಓರಿಯೆಸ್ಟೆಡ್ ಓರಿಯಸ್ಟೆಡ್ ಅಂತ ಒಬ್ರು ಫಿಸ್ಟ್ ಇದ್ದಾರೆ ಸೊ ಹಿ ಡಿಡ್ ಅನ್ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಎಲೆಕ್ಟ್ರಿಸಿಟಿಯಿಂದ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ನ ಜನ್ರೇಟ್ ಮಾಡ್ಬೋದು ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡಿಂದ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ಬೋದು ಅಂತ ಕನ್ಫರ್ಮ್ ಆಗುತ್ತೆ ಸೊ ಅದನ್ನು ಬೇಸಿಸ್ ಆಗಿ ಇಟ್ಕೊಂಡು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ನ ಜನ್ರೇಟ್ ಮಾಡ್ತಾರೆ ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ನ ಗೆಲೀಲಿಯೋ ಯೂಸ್ ಮಾಡಿಕೊಂಡು ರೇಡಿಯೋನ ಇನ್ವೆಂಟ್ ಮಾಡ್ತಾರೆ ಓಕೆ ಸೊ ನೆಕ್ಸ್ಟು ಹೆನ್ರಿಚ್ ರುಡಾಲ್ಫ್ ಹರ್ಡ್ಸ್ ಸೊ ಹರ್ಡ್ಸ್ ಏನು ಮಾಡ್ತಾರೆ ಜನ್ರೇಷನ್ ಈ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ ಕಾನ್ಸೆಪ್ಟನ್ನ ಮ್ಯಾಕ್ಸ್ವೆಲ್ ಹೇಳಿದ್ರೆ ಎಕ್ಸ್ಪೆರಿಮೆಂಟ್ ಮಾಡಿ ಅದನ್ನು ಜನರೇಟ್ ಮಾಡ್ತಾರೆ ಹರ್ಡ್ಸು ಓಕೆ ಸೊ ನೆಕ್ಸ್ಟ್ ಜೆ ಸಿ ಬೋಸ್ ಅಲ್ಟ್ರಾ ಶಾರ್ಟ್ ರೇಡಿಯೋ ವೇವ್ಸ್ನ ಇನ್ವೆಂಟ್ ಮಾಡ್ತಾರೆ ವಿ ಕೆ ರಾಡ್ಸನ್ ಎಕ್ಸ್ರೇ ಇನ್ವೆಂಟರ್ ಆಫ್ ಎಕ್ಸ್ಟ್ರಾ ಜೆ ಜೆ ಥಾಮ್ಸನ್ ಇನ್ವೆಂಟರ್ ಆಫ್ ಎಲೆಕ್ಟ್ರಾನ್ ಎಲಿಮೆಂಟ್ರಿ ಪಾರ್ಟಿಕಲ್ಸ್ ಇದೆಲ್ಲ ಸೊ ಮೇರಿ ಸ್ಕಾಡರ್ ಕ್ಯೂರಿ ಸೊ ಶೀ ಈಸ್ ದ ಒನ್ ಲೇಡಿ ಸೊ ಶಿ ಶಿ ಡಿಸ್ಕವರ್ ದ ರೇಡಿಯಮ್ ಆ್ಯಂಡ್ ಪುಲಾನಿಯಮ್ ಆ್ಯಂಡ್ ಶಿ ಗೆಟ್ ದ ನೊಬೆಲ್ ಪ್ರೈಸ್ ಫಾರ್ ದಟ್ Okay, so study of natural radioactivity. Radioactivity bag is studying Mary Curie. Okay, so she belonged to the poland Okay, so she is the only one lady get Nobel Prize for both chemistry as well as a physics for the discovery of radium and polonium. This question may be Albert Albert Einstein. So he is also um, one of the finest physicists. So he explains the photo photoelectric effect. And theory of relativity. Okay. So we, he belonged to the country of Germany. And I have given a plenty of scientist names. And his discovery. So neutron is discovered by. Jim Cadwick. And also. Homi Jangir Baba. Okay. So he explained the cosmic radiation. He belonged to the country of India. Okay. So and then. C.N. Bose. He explained quantum statistics. And C.V. Raman. Explains the. ಇನ್ ಎಲಾಸ್ಟಿಕ್ ಸ್ಕ್ಯಾಟ್ರಿಂಗ್ ಆಫ್ ಮಾಲಿಕ್ಯೂಲ್ಸ್ ಅಂದರೆ ಅಟ್ಮಾಸ್ಫಿಯರಲ್ಲಿ ಹೇಗೆ ಸ್ಕ್ಯಾಟ್ರಿಂಗ್ ಆಗುತ್ತೆ ಅಂದರೆ ಬ್ಲೂ ಕಲರ್ ಆಫ್ ಲೈಟ್ ಈಸ್ ಬ್ಲೂ ಕಲರ್ ಆಫ್ ಸ್ಕೈ ಇಸ್ ಡ್ಯೂ ಟು ಸ್ಕ್ಯಾಟ್ರಿಂಗ್ ಆಫ್ ಬ್ಲೂ ಕಲರ್ ತುಂಬ ಬೇಗ ಸ್ಕ್ಯಾಟ್ರಿಂಗ್ ಆಗುತ್ತೆ ಅಂತ ಓಕೆ ಸೊ ಬಿಕಾಸ್ ಆಫ್ ದ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ದ ಸ್ಕೈ ಅಪಿಯರ್ಸ್ ಬ್ಲೂ ಸೊ ದಿಸ್ ವಾಸ್ ಎಕ್ಸ್ಪ್ಲೈನ್ ಬೈ ಸಿ ವಿ ರಾಮನ್ ಆ್ಯಂಡ್ ಹೀ ಆಲ್ಸೋ ಗೆಟ್ ದ ನೋಬೆಲ್ ನೊಬೆಲ್ ಪ್ರೈಸ್ ಫಾರ್ ದಿಸ್ ಫಿಸಿಕ್ಸ್ ಫಾರ್ ದ ಕಾನ್ಸೆಪ್ಟ್ ಆಫ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಹಿ ಬಿಲಾಂಗ್ಸ್ ಟು ದ ಕಂಟ್ರಿ ಆಫ್ ಇಂಡಿಯಾ ಓಕೆ ಸೊ ಈ ಥರ ಈ ಥರ ತುಂಬ ಕೇಳ್ತಾ ಇರ್ತಾರೆ ಯೂಶಲಿ ಒನ್ ಮಾರ್ಕಿಗೆ ಕೇಳ್ತಾರೆ ಓಕೆ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಇಸ್ ಗಿವನ್ ಬೈ ವಾಲ್ಗಾಫ್ ಪೌಲಿ ಓಕೆ ಸೊ ಥರ್ಮಲ್ ಐನೈಸೇಷನ್ ಎಮ್ ಎನ್ ಸಾಹಾ ಸೊ ಇದನ್ನ ಒಂದ್ಸಲ ನ ನೋಡ್ಕೊಳ್ಳಿ ನೀವು ಸೊ ಐನ್ ಆಲ್ರೆಡಿ ಟೋಲ್ಡ್ ಯು ಫಿಸಿಕ್ಸ್ ಟೆಕ್ನಾಲಜಿ ಆ್ಯಂಡ್ ಸೊಸೈಟೀಸ್ ಇಂಟರ್ ರಿಲೇಟೆಡ್ ಸೊ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಸೊ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಗೊತ್ತಿದ್ದಕ್ಕೆ ನಮಗೆ ರಾಕೆಟ್ ಲಾಂಚ್ ಮಾಡ್ಬೋದು ಸೊ ರಾಕೆಟ್ ಪ್ರೊಪಲ್ಷನ್ ಇಟ್ ಈಸ್ ಥರ್ಡ್ ಲಾ ಓಕೆ ಎವ್ರಿ ಆಕ್ಷನ್ ದರ್ ಇಸ್ ಅನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ ಗೊತ್ತಾಗಿದೆ ಥರ್ಡ್ ಲಾ ಆಫ್ ನ್ಯೂಟನ್ನಿಂದ ಸೊ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಸ್ಯಾಟ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ನ ಯೂಸ್ ಮಾಡಿದ್ವಿ ಸೊ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸಿಂದ ನಾವು ಈಗ ನಂಬರ್ ಆಫ್ ಯೂಸಸ್ ಇದೆ ಸೊ ಇಟ್ ಈಸ್ ಯೂಸ್ಡ್ ಇನ್ ನೇವಿ ಆ್ಯಂಡ್ ಯೂಸ್ಡ್ ಫಾರ್ ದ ಪರ್ಪಸ್ ಆಫ್ ಫಾರ್ ದ ಪರ್ಪಸ್ ಆಫ್ ಟೆಲಿಕಾ ಬ್ರಾಡ್ಕಾಸ್ಟಿಂಗ್ ಆಫ್ ಲೈವ್ ಈಗ ನೀವು ಐ ಪಿ ಎಲ್ ಮ್ಯಾಚಸ್ ಎಲ್ಲ ನೋಡ್ತೀರಲ್ಲ ಹೇಗೆ ಅದು ಬರುತ್ತೆ ಯಾರಾದರೂ ತೊಗೊಂಡು ಬಂದ್ಬಿಟ್ಟು ನಿಮ್ಮ ಮನೆಗೆ ಅಲ್ಲಿಂದ ದುಬೈಯಿಂದ ವೈರ್ನ ಹಾಕಿರ್ತಾರ ಇಲ್ಲ ಸೊ ಇಟ್ ಈಸ್ ಲೈವ್ ಲೈವ್ ಎಲ್ಲ ಥ್ರೂ ದ ಸ್ಯಾಟಲೈಟ್ ನಮಗೆ ಬ್ರಾಡ್ಕಾಸ್ಟ್ ಆಗುತ್ತೆ ಓಕೆ ಸೊ ಆಫ್ಟರ್ ದಟ್ ದ ಸ್ಟಡಿ ಆಫ್ ಪ್ರಾಪಗೇಷನ್ ಆಫ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ನ ಜನ್ರೇಟ್ ಮಾಡಿದ್ದೇ ಬೇರೆ ಆ್ಯಂಡ್ ಅದ್ರ ಬಗ್ಗೆ ಕಾನ್ಸೆಪ್ಟನ್ನ ಹೇಳಿದ್ದವ್ರು ಮ್ಯಾಕ್ಸ್ವೆಲ್ ಓಕೆ ಸೊ ಅದನ್ನು ಗೆಲಿಲಿಯೋ ಇನ್ವೆಂಟ್ ಆದರೆ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕಾನ್ಸೆಪ್ಟ್ ಕಾನ್ಸೆಪ್ಟನ್ನ ಯೂಸ್ ಮಾಡಿಕೊಂಡು ರೇಡಿಯೋ ಆ್ಯಂಡ್ ಟೆಲಿವಿಷನ್ನ ಇನ್ವೆಂಟ್ ಮಾಡ್ತಾರೆ ರೇಡಿಯೋನ ಇನ್ವೆಂಟ್ ಮಾಡ್ತಾರೆ ನೆಕ್ಸ್ಟ್ ವೈರ್ಲೆಸ್ ಕಮ್ಯುನಿಕೇಷನ್ ಆಲ್ಸೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇದನ್ನು ಸೊಸೈಟಿ ಇವತ್ತಿಗೆ ತುಂಬ ಯೂಸ್ ಮಾಡ್ತಾ ಇದೆ ಸೊ ಆಫ್ಟರ್ ದಟ್ ದ ಸ್ಟಡಿ ಆಫ್ ಥರ್ಮೋ ಸೊ ಸ್ಟಡಿ ಆಫ್ ಥರ್ಮೋ ಹೆಲ್ಪ್ ಹೆಲ್ಪ್ ಅಸ್ ಟು ಡಿಸೈನ್ ದ Uh, petrol engine see so this is the petrol engine okay so petrol engine uh, plenty of engines are there so the efficiency bare bare there so diesel engine are there there refrigerator so these are all uh, example uh, um, that means invention because of the thermodynamics the th thermodynamics is the physics concept in, in some uh, behind the invention of engines okay so after that photoelectric effect it is invented by einstein ಸೊ ಇದನ್ನ ಯೂಸ್ ಮಾಡಿಕೊಂಡು ಫೋಟೋ ಸೆಲ್ಸ್ನ ಡಿಸೈನ್ ಮಾಡ್ತಾರೆ ಫೋಟೋ ಸೆಲ್ಸ್ನ ಸೊಸೈಟಿ ಹೇಗೆ ಯೂಸ್ ಮಾಡ್ಕೋತಿದೆ ಅಂದರೆ ಟು ಕನ್ವರ್ಟ್ ರೇಡಿಯೇಷನ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಸೊ ದಿಸ್ ಈಸ್ ದ ಒನ್ ಆಫ್ ದ ಇಂಜಿನ್ ಪಿಕ್ಚರ್ ಓಕೆ ಸೊ ಇನ್ನು ನಿಮಗೆ ಇದು ಕೂಡ ನೆಕ್ಸ್ಟ್ ಚಾಪ್ಟರ್ಸಲ್ಲಿ ಬರುತ್ತೆ ವಿ ವಿಲ್ ಸ್ಟಡಿ ಇನ್ ಡೀಟೇಲ್ ಅಬೌಟ್ ದಟ್ ಓಕೆ

in nature there are four fundamental forces exist in nature okay so what are those forces gravitational force electromagnetic force weak nuclear force and strong nuclear force let us understand one by one the first one is gravitational force so gravitational force and the so basically it is invented by newton okay ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಎನಿ ಟೂ ಬಾಡೀಸ್ ಇನ್ ದ ಯೂನಿವರ್ಸ್ ಅಂದರೆ ಆಲ್ ಓವರ್ ದ ಯೂನಿವರ್ಸ್ ಯಾವುದಾದ್ರೂ ಎರಡು ಆಬ್ಜೆಕ್ಟಿಗೆ ಮಾಸ್ ಇದೆ ಅಂತ ಹೇಳಿದ್ರೆ ಸೊ ದರ್ ಇಸ್ ಎನ್ ಎಕ್ಸಿಸ್ಟೆನ್ಸ್ ಆಫ್ ಸೊ ಇಫ್ ಸಪೋಸ್ ಸಿ ಅಬ್ಸರ್ವ್ ಹಿಯರ್ ಈಗ ಒಂದು ಇಲ್ಲಿ ಹ್ಯಾಪ್ ಆ್ಯಪಲ್ ಕನ್ಸಿಡರ್ ಮಾಡಿದರೆ ಸೊ ಆ್ಯಪಲ್ ಆಲ್ಸೋ ಹ್ಯಾವಿಂಗ್ ಮಾಸ್ ಆ್ಯಂಡ್ ಹೀ ಇಸ್ ಸಿಟ್ಟಿಂಗ್ ಆನ್ ದ ಅರ್ತ್ ಅರ್ತ್ ಆಲ್ಸೋ ಹ್ಯಾವಿಂಗ್ ಮಾಸ್ ಓಕೆ ಸೊ ಈ ಬಿಕಾಸ್ ಆಫ್ ದೀಸ್ ಟು ಮಾಸ್ ಒಂದು ಇಂಟ್ರಾಕ್ಷನ್ ಇರುತ್ತೆ ಸೊ ಯಾವುದಕ್ಕೆ ಮಾಸ್ ಜಾಸ್ತಿ ಇರುತ್ತೋ ಅದು ಬೇಗ ಅಟ್ರಾಕ್ಟ್ ಮಾಡುತ್ತೆ ಅದಕ್ಕೋಸ್ಕರ ಆ್ಯಪಲ್ ಇಸ್ ಮೂವಿಂಗ್ ಟುವರ್ಡ್ಸ್ ದ ಸರ್ಫೇಸ್ ಆಫ್ ಅರ್ತ್ ಓಕೆನಾ ಸೊ ಅಂದ್ರೆ ಗ್ರಾವಿಟೇಷ್ನಲ್ ಫೋರ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಎನ್ ಅಟ್ರಾಕ್ಟಿವ್ ಫೋರ್ಸ್ ಬಿಟ್ವೀನ್ ಎನಿ ಟು ಬಾಡೀಸ್ ಸೊ ಯಾವುದಾದ್ರೂ ಎರಡು ಆಬ್ಜೆಕ್ಟಿಗೆ ಮಾಸ್ ಇದೆ ಅಂತ ಹೇಳಿದ್ರೆ ಅದೆರಡ್ರ ಮಧ್ಯೆ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ ಈಗ ನಾನು ಇಂಡಿಯಾದಲ್ಲಿದ್ದೀನಿ ಮತ್ತೊ ಒಬ್ಬರು ಪೊಲ್ಯಾಂಡಲ್ಲಿ ಇರ್ತಾರೆ ಅಥವಾ ಇರ್ತಾರೆ ಅವರು ಒಂದು ನಲ್ವತ್ತೈದು ಕೆ ಜಿ ಇರ್ತಾರೆ ಓಕೆ ನಾನು ಒಂದು ನಲ್ವತ್ತೈದು ಕೆ ಜಿ ಇರ್ತೀನಿ ಓಕೆ ನಮ್ಮ ಎರಡೂ ನಮ್ಮಿಬ್ಬರ ಮಧ್ಯೆ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ ಬಟ್ ತುಂಬ ಸ್ಮಾಲ್ ಅಮೌಂಟ್ ಅಲ್ಲಿ ಇರುತ್ತೆ ಸೊ ಇಟ್ ಇಸ್ ಅ ಲಾಂಗ್ ರೇಂಜ್ ಫೋರ್ಸ್ ಬಟ್ ವೀಕೆಸ್ಟ್ ಫೋರ್ಸ್ ಎಕ್ಸಿಸ್ಟ್ ಇನ್ ನೇಚರ್ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಬಟ್ ಯಾಕೆ ಅಟ್ರಾಕ್ಟ್ ಆಗ್ತಿಲ್ಲ ಮಿಸ್ ಹಾಗಾದ್ರೆ ನೀವು ಇಂಡಿಯಾದಲ್ಲಿದ್ದೀರಾ ಅವ್ರು ಸ್ವಿಟ್ಜರ್ಲೆಂಡ್ ಅಲ್ಲಿ ಇದೀರಾ ಹಾಗೆ ಇದ್ದೀರಲ್ಲ ಯಾಕೆ ಅಟ್ರಾಕ್ಟ್ ಆಗ್ತಿಲ್ಲ ಅಂತ ನೀವು ಕೇಳಬಾರ್ದು ಆಮೇಲೆ ಬಿಕಾಸ್ ಇಟ್ ಇಸ್ ಅ ವೀಕೆಸ್ಟ್ ಫೋರ್ಸ್ ಎಕ್ಸಿಸ್ಟ್ ಇನ್ ನೇಚರ್ ಓಕೆನಾ ಸೊ ಅಂತ ಹೇಳಿದರೆ ಇಫ್ ಎನಿ ಆಬ್ಜೆಕ್ಟ್ ಇಚ್ ಎಕ್ಸಿಸ್ಟ್ ಇನ್ ಯೂನಿವರ್ಸ್ ಯೂನಿವರ್ಸಲ್ಲಿ ಯಾವುದೇ ಒಂದು ಎನಿ ಟು ಆಬ್ಜೆಕ್ಟಿಗೆ ಮಾಸ್ ಇದೆ ಅಂತ ಹೇಳಿದ್ರೆ ಅದೆರಡರ ಮಧ್ಯೆ ಒಂದು ಸ್ಮಾಲೆಸ್ಟ್ ಅಮೌಂಟಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಎಕ್ಸಿಸ್ಟ್ ಇರುತ್ತೆ ಸೊ ಹಾಗಾದರೆ ಒಡಿಯು ಆಂಡ್ ಬೈ ಗ್ರಾವಿಟೇಷನಲ್ ಫೋರ್ಸ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಎನಿ ಟು ಬಾಡೀಸ್ ಇನ್ ದ ಯೂನಿವರ್ಸ್ ಡ್ಯೂ ಟು ದೇರ್ ಮಾಸಸ್ ಅಂದರೆ ಯಾವುದಾದ್ರೂ ಎರಡು ಬಾಡಿ ಅಂತ ಮಾತ್ರ ಹೇಳ್ತಿಲ್ಲ ನಾನು ಎನಿ ಟು ಬಾಡೀಸ್ ಓಕೆ ಸೊ ಯು ಕೆನ್ ಕನ್ಸಿಡರ್ ಎನಿ ಟು ಓಕೆ ಸೊ ಸೊ ದಿಸ್ ಈಸ್ ವಾಟ್ ವಿ ಕಾಲ್ಡ್ ಗ್ರಾವಿಟೇಷನಲ್ ಫೋರ್ಸ್ ಸೊ ಇಫ್ ಸಪೋಸ್ ಸೊ ಈಗ ಆ್ಯಪಲ್ ಮಾಸ್ನ ನಾವು ಎಮ್ ಒನ್ ತಗೊಳ್ಳೋಣ ಆ್ಯಂಡ್ ಅದೇ ಥರ ಅರ್ತ್ ಮಾಸ್ನ ಎಮ್ ಟು ಅಂತ ತೊಗೊಳ್ಳೋಣ ಓಕೆ ಸೊ ಹಾಗಾದರೆ ಹೇಗೆ ಫೋರ್ಸ್ ರಿಲೇಟೆಡ್ ಆಗಿರುತ್ತೆ ದಿಸ್ ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಮಾಸಸ್ ಎಮ್ ಒನ್ ಆ್ಯಂಡ್ ಎಮ್ ಟು ಆ್ಯಂಡ್ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಓಕೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಸೊ ಡಿಸ್ಟೆನ್ಸ್ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಫೋರ್ಸ್ ಏನಾಗುತ್ತೆ ಕಡಿಮೆ ಆಗುತ್ತೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದರೆ ಮಾಸ್ ಇನ್ಕ್ರೀಸ್ ಆದಾಗೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಕೂಡ ಇನ್ಕ್ರೀಸ್ ಆಗುತ್ತೆ ಸೊ ಮಾಸ್ ಡಿಕ್ರೀಸ್ ಆದರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಕೂಡ ಡಿಕ್ರೀಸ್ ಆಗುತ್ತೆ ಬಟ್ ಡಿಸ್ಟೆನ್ಸ್ ಇನ್ಕ್ರೀಸ್ ಆದರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಾಗುತ್ತೆ ಇನ್ಕ್ರೀ ಡಿಸ್ಟೆನ್ಸ್ ಡಿಕ್ರೀಸ್ ಆದರೆ ಸಿ ಇಲ್ಲಿ ನೋಡ್ರಿ ಈಗ ನೀವು ಡೈಲಿ ಮೀಟ್ ಮಾಡೋ ಫ್ರೆಂಡ್ಸ್ ಮಧ್ಯೆ ಬಾಂಡಿಂಗ್ ಜಾಸ್ತಿ ಇರುತ್ತೆ ಓಕೆ ಸೊ ಯಾವಾಗಲೂ ಒಂದ್ಸಲ ಮೀಟ್ ಮಾಡ್ತೀರಾ ನಿಮ್ಮ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ನ ಇವಾಗ ಮೀಟ್ ಮಾಡಿದ್ರೆ ಅಂದರೆ ಅದೇ ಬಾಂಡಿಂಗ್ ಇರೋಲ್ಲ ಸೊ ಡಿಸ್ಟೆನ್ಸ್ ಜಾಸ್ತಿ ಆಯಿತು ಫ್ರೆಂಡ್ಶಿಪ್ ಕಡಿಮೆ ಆಗಿರುತ್ತೆ ಸೊ ಅಂದರೆ ನಾನು ಯೂಶ್ವಲಿ ಹೇಳ್ತಿರೋದು ನಿಮಗೆ ಅರ್ಥ ಆಗಲಿ ಅಂತ ಸೊ ಡೈಲಿ ಮೀಟ್ ಮಾಡ್ತೀರಾ ಅಂದರೆ ನಿಮಗೂ ಅವರು ಇಂಟ್ರಾಕ್ಷನ್ ಫ್ರೆಂಡ್ಶಿಪ್ ಅಂತ ಹೇಳೋದು ಬೇಡ ಡಿಸ್ಟೆನ್ಸ್ ಜಾಸ್ತಿ ಇದೆ ಇಬ್ಬರು ಫ್ರೆಂಡ್ಸ್ ಮಧ್ಯೆ ಅಂದರೆ ಅವರಿಬ್ಬರು ಮಧ್ಯೆ ಇಂಟ್ರಾಕ್ಷನ್ ಕಡಿಮೆ ಇರುತ್ತೆ ಸೊ ಡಿಸ್ಟೆನ್ಸ್ ಕಡಿಮೆ ಇದೆ ಅಂದರೆ ಇಂಟ್ರಾಕ್ಷನ್ ಜಾಸ್ತಿ ಡೈಲಿ ಮೀಟ್ ಮಾಡ್ತಿದ್ದೀರಂದ್ರೆ ಅವ್ರ ಹತ್ರ ಮಾತಾಡ್ತೀರಾ ಹೌದಲ್ವಾ ಸೊ ಅದೇ ಥರ ಸೊ ಈಗ ನೀವು ಅಂದರೆ ಈಗ ನಾನು ಎಕ್ಸಾಂಪಲ್ ಹೇಳಿದೆ ಈಗ ನಾನು ಇದ್ದೀನಿ ಯಾರೋ ಒಬ್ಬರು ಸ್ವಿಟ್ಜರ್ಲ್ಯಾಂಡರ್ ಇದ್ದರು ಅಂದರೆ ಅವ್ರು ನಮಗೂ ಮತ್ತು ಅವ್ರಿಗೂ ಮಧ್ಯೆ ಡಿಸ್ಟೆನ್ಸ್ ತುಂಬ ಜಾಸ್ತಿ ಇದೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಡಿಮೆ ಇರುತ್ತೆ ಬಟ್ ಡಿಸ್ಟೆನ್ಸ್ ಕಡಿಮೆ ಇದೆ ಅಂತ ಹೇಳಿದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ ಓಕೆನಾ ಸೊ ಇದು ಯಾವ ಥರ ಗೊತ್ತಾ ಸೊ ಈಗ ಎಕ್ಸಾಮ್ ಡೇಸ್ ಈಗ ನಿಮಗೆ ಲಾಕ್ಡೌನ್ ಆಗಿದೆ ಕಾಲೇಜಿನ ಸ್ಟಾರ್ಟ್ ಆಗಿಲ್ಲ ಓದಬೇಕು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಅನೌನ್ಸ್ ಮಾಡೋದು ಗೊತ್ತಿಲ್ಲ ಯಾವಾಗ ಅಂತ ಓಕೆ ಸೊ ಅಲ್ಲಿವರೆಗೂ ನಿಮ್ಮ ಇಂಟ್ರೆಸ್ಟ್ ಏನಾಗಿರುತ್ತೆ ನಾಳೆ ನೋಡಿದ್ರೆ ಆಯಿತು ಬಿಡು ನಾಳೆ ನೋಡಿದ್ರೆ ಆಯ್ತು ಬಿಡು ಆ ಥರ ಇರುತ್ತೆ ಬಟ್ ಅಟ್ ಎ ಟೈಮ್ ಇವಾಗ ಒಂದು ಅನೌನ್ಸ್ಮೆಂಟ್ ಬರುತ್ತೆ ಸೊ ಇವಾಗ ಏನಾಗಿದೆ ಅಷ್ಟಿಗೂ ಸೇರಿಸ್ಬಿಟ್ಟು ಮಾರ್ಚಲ್ಲಿ ಒಂದು ಎಕ್ಸಾಮ್ ಮಾಡಿಬಿಡೋಣ ಅಥವಾ ಫೆಬ್ರವರಿನಲ್ಲಿ ಒಂದು ಎಕ್ಸಾಮ್ ಮಾಡೋಣ ಸೊ ಏನಾಗುತ್ತೆ ನಿಮ್ದು ಸ್ಪೀಡು ಅಂದರೆ ರೀಡಿಂಗ್ ಸ್ಪೀಡ್ ಏನಾಗುತ್ತೆ ಜಾಸ್ತಿ ಆಗುತ್ತೆ ಸೊ ಎಕ್ಸಾಮ್ ಡೇಸ್ ಕಡಿಮೆ ಆದಾಗೆ ಸೊ ನಿಮ್ಮದು ರೀಡಿಂಗ್ ಡೇಸ್ ತುಂಬ ಅಂದರೆ ರೀಡಿಂಗ್ ಕೆಪಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಎಕ್ಸಾಮ್ ಇನ್ನೂ ತುಂಬ ದಿನ ಇದೆ ಅಂತ ಹೇಳಿದ್ರೆ ಸೊ ಅದೇ ಥರ ಇಲ್ಲೂ ಸೊ ಎರಡು ಆಬ್ಜೆಕ್ಟ್ ಮಧ್ಯೆ ಡಿಸ್ಟೆನ್ಸ್ ಜಾಸ್ತಿ ಇದೆ ಅಂದರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಡಿಮೆ ಇರುತ್ತೆ ಡಿಸ್ಟೆನ್ಸ್ ಕಡಿಮೆ ಇದೆ ಅಂದರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ ಓಕೆನಾ ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಪ್ರಾಪರ್ಟಿ ಆಫ್ ಗ್ರಾವಿಟೇಷನಲ್ ಫೋರ್ಸ್ ಸೊ ಇಟ್ ಇಸ್ ಅ ವೀಕೆಸ್ಟ್ ಫೋರ್ಸ್ ಎಕ್ಸಿಸ್ಟ್ ಇನ್ ಮೆ ನೇಚರ್ ಇದನ್ನು ಒನ್ ಮಾರ್ಕಿಗೆ ಕೇಳ್ತಾರೆ ಸೊ ರೈಟ್ ದ ನೇಮ್ ಆಫ್ ಅ ವೀಕೆಸ್ಟ್ ಫೋರ್ಸ್ ಅಮಾಂಗ್ ದ ಫೋರ್ ಬ ಫೋರ್ ಫಂಡಮೆಂಟಲ್ ಫೋರ್ಸಸ್ ಅಂತ ಕೇಳ್ತಾರೆ ಅಥವಾ ವಿಚ್ ಒನ್ ಈಸ್ ಅ ವೀಕೆಸ್ಟ್ ಫೋರ್ಸ್ ಎಕ್ಸಿಸ್ಟ್ ಇನ್ ನೇಚರ್ ಸೊ ಯುವರ್ ಆನ್ಸರ್ ಶುಡ್ ಬಿ ಗ್ರಾವಿಟೇಷನಲ್ ಫೋರ್ಸ್ ಸೊ ಇಟ್ ಇಸ್ ಆಲ್ವೇಸ್ ಅಟ್ರಾಕ್ಟಿವ್ ಇನ್ ನೇಚರ್ ಸೊ ರಿಪಲ್ಸ್ ಆಗಲ್ಲ ಇದು ಆಲ್ವೇಸ್ ಅಟ್ರಾಕ್ಟಿವ್ ಇರುತ್ತೆ ಆ್ಯಂಡ್ ಇಟ್ ಇಸ್ ಅ ಲಾಂಗ್ ರೇಂಜ್ ಫೋರ್ಸ್ ತುಂಬ ಅಂದರೆ ವೀಕೆಸ್ಟ್ ಫೋರ್ಸ್ ಆದರೂ ತುಂಬ ಲಾಂಗ್ ರೇಂಜ್ ಇರುತ್ತೆ ಬಿಕಾಸ್ ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ಯೂನಿವರ್ಸ್ ಸೊ ಆಲ್ ಓವರ್ ದ ಯೂನಿವರ್ಸಲ್ಲಿ ನಾವು ಕನ್ಸಿಡರ್ ಮಾಡೋದರಿಂದ ಇದು ಲಾಂಗ್ ರೇಂಜ್ ಆಗಿರುತ್ತೆ ಇಟ್ ಒಬೇಸ್ ಇನ್ವರ್ಸ್ ಸ್ಕ್ವೇರ್ ಲಾ ಸೊ ಆಮ್ ಆಲ್ರೆಡಿ ಟೋಲ್ಡ್ ಯು ಸಿ ಅಬ್ಸರ್ವ್ ಹಿಯರ್ ಎಫ್ ಇಸ್ ಡೈರೆಕ್ಟ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್ ಅಂತ ಹೇಳಿದೆ ಡಿನಾಮಿನೇಟ್ರಲ್ಲಿ ಸ್ಕ್ವೇರ್ ಇದ್ರೆ ನಾವು ಅದನ್ನ ಇನ್ವರ್ಸ್ ಸ್ಕ್ವೇರ್ ಲಾ ಅಂತ ಹೇಳ್ತೀವಿ ಸೊ ಈ ಎರಡೂ ಇಕ್ವೇಷನ್ನ ನೀವು ಕಂಬೈನ್ ಮಾಡಿದ್ರೆ ಯು ವಿಲ್ ಗೆಟ್ प्रपोर्शनल टू यम एम टू डक्वेर सपोजोनलटी रिमूव मेंब इज इक्वल टू कांस्टेंट यूज यूनिवर्सल ग्रैविटेशनल कांस्टेंट जी एम वन एम टू डर स्क्वेर सो दिसज द फार्मुला फर् ग्राविटेशनल फोर्स ओकेजर्व हिर्ट इस

And it is universal. This force is universal. It is means here the gravitational force is universal. So these are the properties possessed by the gravitational force. So let us understand electromagnetic force. So electromagnetic force, see, observe here there are two, two words electro and magnetic. So by combining these two, there is one force. Okay. So either you can consider a magnet. ಸೊ ಮ್ಯಾಗ್ನೆಟಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗ್ತಿದೆ ಅಂತ ಹೇಳಿದ್ರೆ ದೆರ್ ಇಸ್ ಆಲ್ಸೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸಸ್ ಎಕ್ಸಿಸ್ಟ್ ಆ್ಯಂಡ್ ಎರಡು ಚಾರ್ಜ್ ಇದೆ ಅಂತ ಹೇಳಿದ್ರೆ ಅದ್ರ ಮಧ್ಯೂ ಮಧ್ಯ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಎಕ್ಸಿಸ್ಟ್ ಇರುತ್ತೆ ಸೊ ಇಟ್ ಈಸ್ ಅ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ ಎನಿ ಟು ಚಾರ್ಜ್ಡ್ ಪಾರ್ಟಿಕಲ್ ಸಿ ಗ್ರಾವಿಟೇಷನಲ್ ಫೋರ್ಸಲ್ಲಿ ನಾವು ಎನಿ ಟು ಆಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡಿದ್ವಿ ಆರ್ ಎನಿ ಟು ಬೋರ್ಡರ್ ಮಾಡಿದ್ವಿ ಸೊ ಹಿಯರ್ ಇನ್ ಕೇಸ್ ಆಫ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್ ಸೊ ಇಟ್ ಈಸ್ ಅ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಸೊ ಸೇಮ್ ಚಾರ್ಜ್ ಇದೆ ಅಂತ ಹೇಳಿದ್ರೆ ಲೈಕ್ ಚಾರ್ಜ್ ಇದ್ರೆ ಅಲ್ಲಿ ರಿಪಲ್ಷನ್ ಇರುತ್ತೆ ಅನ್ಲೈಕ್ ಚಾರ್ಜಸ್ ಇದೆ ಅಂತ ಹೇಳಿದ್ರೆ ಅಟ್ರಾಕ್ಷನ್ ಇರುತ್ತೆ ಓಕೆನಾ ಸೊ ದಟ್ ಎಕ್ಸಿಸ್ಟ್ ಬಿಟ್ವೀನ್ ಎನಿ ಟು ಚಾರ್ಜ್ಡ್ ಪಾರ್ಟಿಕಲ್ ಓಕೆ ಸೊ ಹೋಪ್ ಯು ಕ್ಲಿಯರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಮೀನ್ಸ್ ಇಟ್ ಈಸ್ ಅ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ ಎನಿ ಟು ಚಾರ್ಜ್ಡ್ ಪಾರ್ಟಿಕಲ್ ಸೊ ಇಫ್ ಸಪೋಸ್ ದ ಚಾರ್ಜಡ್ ಪಾರ್ಟಿಕಲ್ಸ್ ಆರ್ ಲೈಕ್ ಚಾರ್ಜಸ್ ಸೊ ದೆರ್ ಇಸ್ ಅ Force of repulsion is there. So, if suppose unlike charges are there, so there is a force of attraction. So, this is what we called electromagnetic force. Okay. So, this electromagnetic force is stronger than gravitational force. Okay. ಸೊ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ ಅಂದರೆ ಯಾವುದಾದ್ರೂ ಎರಡು ಚಾರ್ಜ್ಗಳ ಮಧ್ಯೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಮತ್ತು ರಿಪಲ್ಷನ್ ಇದ್ದರೆ ಅದನ್ನು ನಾವು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಹೇಳ್ತೀವಿ ಯಾವಾಗ ಅಟ್ರಾಕ್ಷನ್ ಇರುತ್ತೆ ಅಂತ ಹೇಳಿದ್ರೆ ಅನ್ಲೈಕ್ ಚಾರ್ಜಸ್ನ ಕನ್ಸಿಡರ್ ಮಾಡಿದಾಗ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ ಲೈಕ್ ಚಾರ್ಜಸ್ನ ಕನ್ಸಿಡರ್ ಮಾಡಿದಾಗ ಫೋರ್ಸ್ ಆಫ್ ರಿಪಲ್ಷನ್ ಇರುತ್ತೆ ಇಲ್ಲೂ ಅಷ್ಟೆ ಇನ್ನೊಂದು ಮ್ಯಾಗ್ನೆಟ್ ಅಂತ ತೊಗೊಂಡು ಬಂದು ಸೊ ನಾರ್ತ್ ಸೈಡ್ನೇ ಇಟ್ಟರೆ ಇಲ್ಲಿ ಏನಾಗುತ್ತೆ ರಿಪಲ್ಸ್ ರಿಪಲ್ಷನ್ ಆಗುತ್ತೆ ಸೊ ನಾರ್ತ್ ಆ್ಯಂಡ್ ಸೌತ್ನ ಪಕ್ಕಪಕ್ಕ ಇಟ್ರಿ ಅಂತ ಪ್ಲೇಸ್ ಮಾಡಿದ್ರೆ ಸೊ ಅವಾಗ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಗುತ್ತೆ ಓಕೆನಾ ಸೊ ಇಟ್ ಈಸ್ ಅ ಸೊ ಲೆಟ್ ಎಸ್ ಅಂಡರ್ಸ್ಟ್ಯಾಂಡ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಇಟ್ ಇಸ್ ಐದರ್ ಅಟ್ರಾಕ್ಟಿವ್ ಆರ್ ರಿಪಲ್ಸಿವ್ ಫೋರ್ಸ್ ಗ್ರಾವಿಟೇಷನಲ್ ಫೋರ್ಸ್ ಇಸ್ ಓನ್ಲಿ ಅಟ್ರಾಕ್ಟಿವ್ ಫೋರ್ಸ್ ಬಟ್ ದ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್ ಇಸ್ ನೈದರ್ ಅಟ್ರಾಕ್ಟಿವ್ ನಾರ್ ಇಟ್ ಮೇ ಬಿ ರಿಪಲ್ಸಿವ್ ಸೊ ಇಟ್ ಅಂದರೆ ಅಟ್ರಾಕ್ಟಿವ್ ಆದರೂ ಆಗಿರ್ಬೋದು ಆರ್ ರಿಪಲ್ಸಿವ್ ಆದರೂ ಆಗಿರ್ಬೋದು ಬಟ್ ಇಟ್ ಈಸ್ ನಾಟ್ ಯೂನಿವರ್ಸಲ್ ಸೊ ಇದು ನಾಟ್ ಓನ್ ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳಿದ್ರೆ ನಾವಲ್ಲಿ ಯು ಆಲ್ ಓವರ್ ದ ಯೂನಿವರ್ಸ್ಗೆ ಅಪ್ಲೈ ಮಾಡಿದ್ವಿ ಬಟ್ ವಿ ಕಾಂಟ್ ಅಪ್ಲೈ ದಿಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಆಸ್ ಅ ಯೂನಿವರ್ಸಲ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಒಬೆ ಇನ್ವರ್ಸ್ ಸ್ಕ್ವೈರ್ಲಾ ಸೊ ಲೆಟಸ್ ಅಂಡರ್ಸ್ಟ್ಯಾಂಡ್ ಹೇಗೆ ಒಬೆ ಮಾಡುತ್ತೆ ನೋಡೋಣ ಓಕೆ ಸೊ ಲೆಟಸ್ ಕನ್ಸಿಡರ್ ಟೂ ಚಾರ್ಜಸ್ ಕ್ಯೂ ಒನ್ ಆ್ಯಂಡ್ ಕ್ಯೂ ಟು

ಸೊ ಇಟ್ ಈಸ್ ಅನ್ ಆಕ್ಷನ್ ಆ್ಯಂಡ್ ರಿಯಾಕ್ಷನ್ ಬಿಕಾಸ್ ಆ ಪೈರ್ನ ಕನ್ಸಿಡರ್ ಮಾಡ್ತೀವಿ ನಾವು ಸೊ ಟೂ ಚಾರ್ಜಸ್ನ ಕನ್ಸಿ ಕನ್ಸಿಡರ್ ಮಾಡಿದಾಗ ಲೈಕ್ ಚಾರ್ಜಸ್ ಇದ್ದರೆ ಅಲ್ಲಿ ಏನಾಗುತ್ತೆ ರಿಪಲ್ಷನ್ ಆಗುತ್ತೆ ಸೊ ಅದೇ ಥರ ಅನ್ಲೈಕ್ ಚಾರ್ಜಸ್ ಇದೆ ಅಂತ ಹೇಳಿದ್ರೆ ಅಲ್ಲಿ ಅಟ್ರಾಕ್ಷನ್ ಆಗುತ್ತೆ ಪೈರ್ ಓಕೆ ದಟ್ಸ್ ವೈ ಇಟ್ ಈಸ್ ಆಕ್ಷನ್ ಆ್ಯಂಡ್ ರಿಯಾಕ್ಷನ್ ಪೈರ್ ಸೊ ದಿಸ್ ಫೋರ್ಸ್ ಇಸ್ ಟೆನ್ ಟು ದಿ ಪವರ್ ಆಫ್ ಥರ್ಟಿ ಸಿಕ್ಸ್ ಟೈಮ್ಸ್ ಸ್ಟ್ರಾಂಗರ್ ದೆನ್ ಗ್ರಾವಿಟೇಷನಲ್ ಫೋರ್ಸ್ ಸೊ ರಿಮೆಂಬರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸಿಸ್ 10 to the power of 36 times stronger than gravitational force but it is a, it is not a universal you have to remember this one okay both are obey the inverse square law but gravitational force only attract here it may be attractive or repulse, repulsive okay now so this is all about electromagnetic force so let us understand strong nuclear force so strong nuclear force means so it is the force of attraction which binds the earth ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ ಇನ್ ಸೈಡ್ ದ ನ್ಯೂಕ್ಲಿಯಸ್ ಸೊ ವಿ ನೋ ದ ಸ್ಟ್ರಕ್ಚರ್ ಆಫ್ ಆಟಮ್ ಸೊ ಈಗ ಒಂದು ಆಬ್ಜೆಕ್ಟ್ ಇದೆ ಅಂತ ಹೇಳಿದ್ರೆ ಸೊ ಅಲ್ಲಿ ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇರುತ್ತೆ ಕರೆಕ್ಟಾ ಸೊ ಆ ನಂಬರ್ ಆಫ್ ಆಟಮ್ಸ್ನ ನೀವು ಕನ್ಸಿಡರ್ ಮಾಡಿದ್ರೆ ಸೊ ಮಿಡಲಲ್ಲಿ ನ್ಯೂಕ್ಲಿಯಸ್ ಇರುತ್ತೆ ಆ ನ್ಯೂಕ್ಲಿಯಸ್ ಅಲ್ಲಿ ಸೊ ಲೆಟಸ್ ಕನ್ಸಿಡರ್ ದಿಸ್ ಇಸ್ ಅ ನ್ಯೂಕ್ಲಿಯಸ್ ಸೊ ನ್ಯೂಕ್ಲಿಯಸಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇರುತ್ತೆ ಸೊ ನೆಕ್ಸ್ಟ್ ಎಲೆಕ್ಟ್ರಾನ್ಸ್ ಎಲ್ಲ ರಿವಾಲ್ವ್ ಆಗ್ತಾ ಇದೆ ಸೊ ಇಲ್ಲಿ ಎಲೆಕ್ಟ್ರಾನ್ಸ್ ಔಟರ್ ಆರ್ಬಿಟ್ ಅಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ ಓಕೆನಾ ಸೊ ಈ ನ್ಯೂಕ್ಲಿಯಸ್ ಇದೆ ಅಲ್ಲ ಸಿ ಅಬ್ಸರ್ವ್ ಮಾಡಿ ಇಲ್ಲಿ ಸೊ ದಿಸ್ ಇಸ್ ನ್ಯೂಕ್ಲಿಯಸ್ ಸೊ ಈ ಅಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇದೆ ಪ್ರೋಟಾನ್ ಇಸ್ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಆ್ಯಂಡ್ ನ್ಯೂಟ್ರಾನ್ ಇಸ್ ನ್ಯೂಟ್ರಲ್ ಅದಕ್ಕೆ ಚಾರ್ಜ್ ಇರೋಲ್ಲ ಚಾರ್ಜ್ಲೆಸ್ ಬಟ್ ಎಲೆಕ್ಟ್ರಾನ್ ಇಸ್ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಸೊ ಈ ಎಲೆಕ್ಟ್ರಾನ್ಗೆ ಸಮ್ ಎನರ್ಜಿನ ಕೊಟ್ಬಿಟ್ರೆ ನೀವು ಅದು ಆಚೆ ಬಂದ್ಬಿಡುತ್ತೆ ಬಟ್ ವಿ ಕಾಂಟ್ ಡಿಸ್ಟಿಂಕ್ ಇವೆರಡನ್ನೂ ನಾವು ದೂರ ಮಾಡೋಕ್ಕಾಗಲ್ಲ ಇವೆರಡು ಹೆಂಗ್ ಗೊತ್ತಾ ಒಂಥರ ತುಂಬ ಬೆಸ್ಟ್ ಕ್ಲೋಸ್ ಫ್ರೆಂಡ್ಸ್ ಥರ ಸೊ ಏನೇ ಆಸೆ ಆಮಿಷಗಳನ್ನ ಕೊಟ್ಟರು ಇವೆರಡು ಬೇರೆ ಆಗೋಲ್ಲ ಓಕೆ ಸೊ ಬಟ್ ಈ ಎಲೆಕ್ಟ್ರಾನ್ ಆ ಥರ ಅಲ್ಲ ಸೊ ನಿಮಗೆ ಏನಾದರೂ ಅಂದರೆ ಈಗ ಚಿಕ್ಕ ಮಕ್ಳಿಗೆ ಏನಾದರೂ ಒಬ್ಬರ ಹತ್ರ ಇರುತ್ತದು ಸೊ ಈಗ ಅದನ್ನು ನನ್ನ ಹತ್ರ ಕರ್ಸ್ಕೊಳ್ಬೇಕಂದ್ರೆ ಒಂದು ಚಾಕ್ಲೇಟ ಬಿಸ್ಕೆಟ ಕೊಟ್ಟರೆ ಅದು ಬಂದುಬಿಡುತ್ತೆ ಆ ಥರ ಇದೆ ಎಲೆಕ್ಟ್ರಾನ್ ಓಕೆ ಸೊ ಬಟ್ ಪ್ರೋಟಾನ್ ನ್ಯೂಟ್ರಾನ್ ಆ ಥರ ಅಲ್ಲ ಇವೆರಡೂ ಬೇರೆ ಬೇರೆ ಮಾಡೋಕ್ಕಾಗೋದೇ ಇಲ್ಲ ಓಕೆ ಅಷ್ಟು ಸ್ಟ್ರಾಂಗೆಸ್ಟ್ ಬಾಂಡಿಂಗ್ ಇರುತ್ತೆ ಅದೆರಡ್ರ ಮಧ್ಯೆ ಸೊ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ವಿಚ್ ಬೈಂಡ್ಸ್ ದ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ ಅಂದರೆ ದಿಸ್ ಇಸ್ ಕಾಲ್ಡ್ ನ್ಯೂಕ್ಲಿಯಸ್ ಓಕೆ ಸೊ ನ್ಯೂಕ್ಲಿಯರ್ಸ್ ಒಳಗಡೆ ಇರುವಂಥ ಪ್ರೋಟಾನ್ ಮತ್ತು ನ್ಯೂಟ್ರಾನ್ನ ಬೈಂಡ್ ಮಾಡಿರೋ ಒಂದು ಫೋರ್ಸಿಗೆ ನಾವು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳ್ತೀವಿ ಇದನ್ನ ಬ್ರೇಕ್ ಮಾಡಬೇಕಂದ್ರೆ ವಿ ನೀಡ್ ಟು ಸಪ್ಲೈ ಅ ವೆರಿ ಸ್ಟ್ರಾಂಗ್ ಅಮೌಂಟ್ ಆಫ್ ಎನರ್ಜಿ ತುಂಬ ಜಾಸ್ತಿ ಅಮೌಂಟ್ ಆಫ್ ಎನರ್ಜಿನ ಸಪ್ಲೈ ಮಾಡಿ ಬ್ರೇಕ್ ಮಾಡಬೇಕಾಗುತ್ತೆ ಸೊ ಇಟ್ ಆಲ್ಮೋಸ್ಟ್ ಇದು ಆಗದೆ ಇರೋವಂಥದ್ದು ಓಕೆ ಸೊ ಬಟ್ ಆಗುತ್ತೆ ಆಗಲ್ಲ ಅಂತಲ್ಲ ಬಟ್ ವಿ ನೀಡ್ ಟು ಸಪ್ಲೈ ನಮ್ಮ

So naturally four fundamental forces are the gravitational force, electromagnetic force, strong nuclear force, and weak nuclear force. Among these four forces, weakest force and the gravitational force. Strongest force and the strong nuclear force. So it is a strongest force in a nature.

gravitational force but ito, this is a short range force the distance kadme and this is attractive force gravitational force is only attractive force this force do not obey inverse square law see you have to remember electromagnetic force and gravitational force both are obey inverse square law but this strong nuclear force and nuclear, weak nuclear force do not obey inverse square law okay na? so hope you clear ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳಿದ್ರೆ ಒಂದು ಆಟಮ್ ಮಧ್ಯೆ ನ್ಯೂಕ್ಲಿಯಸ್ ಇರುತ್ತೆ ನ್ಯೂಕ್ಲಿಯಸಲ್ಲಿ ಪ್ರೊಟಾನ್ ಮತ್ತು ನ್ಯೂಟ್ರಾನ್ ಇರುತ್ತೆ ಅವೆರಡು ತುಂಬ ಕ್ಲೋಸ್ ಆಗಿ ಬಾಂಡ್ ಆಗಿರುತ್ತೆ ಅವೆರಡನ್ನೂ ಬಾಂಡ್ ಮಾಡಿರುವಂಥ ಒಂದು ಸ್ಟ್ರಾಂಗೆಸ್ಟ್ ಗೆ ನಾವು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳ್ತೀವಿ ದ ಫೋರ್ಸ್ ವಿಚ್ ಬೈಂಡ್ಸ್ ದ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ ಇನ್ಸೈಡ್ ದ ನ್ಯೂಕ್ಲಿಯಸ್ ಈಸ್ ಕಾಲ್ಡ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಇಟ್ ಈಸ್ ಅ ಸ್ಟ್ರಾಂಗೆಸ್ಟ್ ಫೋರ್ಸ್ ಅಮಾಂಗ್ ದ ಫೋರ್ ಫಂಡಮೆಂಟಲ್ ಫೋರ್ಸಸ್ ಇಟ್ ಈಸ್ ಟೆನ್ ಟು ದ ಪವರ್ ಆಫ್ ಥರ್ಟಿ ಏಯ್ಟ್ ಟೈಮ್ಸ್ ಸ್ಟ್ರಾಂಗರ್ ದೆನ್ ಗ್ರಾವಿಟೇಷನಲ್ ಫೋರ್ಸ್ ಆ್ಯಂಡ್ ದಿಸ್ ಈಸ್ ಅ ಶಾರ್ಟ್ ರೇಂಜ್ ಫೋರ್ಸ್ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಇಸ್ ಶಾರ್ಟ್ ರೇಂಜ್ ಫೋರ್ಸ್ ಬಟ್ ಸ್ಟ್ರಾಂಗ್ಸ್ಟ್ ಇರುತ್ತೆ ರೇಂಜ್ ಕಡಿಮೆ ಇರುತ್ತೆ ಓಕೆನಾ ನೆಕ್ಸ್ಟ್ ಇಟ್ ಇಸ್ ಅಟ್ರಾಕ್ಟಿವ್ ಫೋರ್ ಡೋ ನಾಟ್ ಉಬೇ ದ ಇನ್ವರ್ಸ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ನೆಕ್ಸ್ಟ್ ಒನ್ ದಟ್ ಇಸ್ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಸೊ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳಿದ್ರೆ ಈ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಕೇಳಿರ್ತೀರಾ ನೀವು ಬಿಟಾ ಡಿ ಕೆ ಅಲ್ಫಾ ಡಿ ಕೆ ಗಾಮಾ ಡಿ ಕೆ ಅಂತ ಸೊ ಬಿಟಾ ಡಿ ಕೆ ನಲ್ಲಿ ಎಲಿಮೆಂಟರಿ ಪಾರ್ಟಿಕಲ್ಸ್ ರಿ ರಿಲೀಸ್ ಆಗುತ್ತೆ ಬಿಟಾ ಡಿಕೆ ಆಗಬೇಕಾದ್ರೆ ಸೊ ಆ ಟೈಮಲ್ಲಿ ಫೋರ್ಸ್ ಆಫ್ ಫೋರ್ಸ್ ಬಿಟ್ವೀನ್ ದ ಎಲಿಮೆಂಟ್ರಿ ಪಾರ್ಟಿಕಲ್ನ ದ ಫೋರ್ಸ್ ಬಿಟ್ವೀನ್ ದ ಎಲಿಮೆಂಟ್ರಿ ಪಾರ್ಟಿಕಲ್ ಡ್ಯೂರಿಂಗ್ ದ ಎಮಿಷನ್ ಆಫ್ ಬಿಟಾ ಡಿ ಕೆ ಅಥವಾ ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸಸ್ ಅಂತ ಹೇಳ್ತೀವಿ ಸೊ ಅದನ್ನು ನಾವು ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳ್ತೀವಿ ದ ಫೋರ್ಸ್ ಬಿಟ್ವೀನ್ ಆ್ಯಂಡ್ ಎಲಿಮೆಂಟರಿ ಪಾರ್ಟಿಕಲ್ ಎಲಿಮೆಂಟ್ರಿ ಪಾರ್ಟಿಕಲ್ ಅಂದರೆ ಅಲ್ಲಿ ನಿಮಗೆ ಹೈಯರ್ ಕ್ಲಾಸಸ್ ಅಲ್ಲಿ ಬರುತ್ತೆ ಡಿಯೋಟ್ರಾನ್ ಸೊ ಆ ಥರ ಅಂದರೆ ನಾಟ್ ಓನ್ಲಿ ಎಲೆಕ್ಟ್ರಾನ್ ನಮಗೆ ಗೊತ್ತಿರೋದು ಸೋಫಾರ್ ಎಲೆಕ್ಟ್ರಾನ್ ಪ್ರೋಟಾನ್ ಅಂತ ಸೊ ಬೇರೆ ಬೇರೆ ಇದೆ ಅಲ್ಲಿ ಗುವಾನ್ ಅಂತ ಇರುತ್ತೆ ಡ್ಯುಯ್ರಾನ್ ಅಂತ ಇರುತ್ತೆ ಸೊ ಆ ಥರ ಎಲಿಮೆಂಟ್ರಿ ಪಾರ್ಟಿಕಲ್ ದ ಫೋರ್ಸ್ ಬಿಟ್ವೀನ್ ದೋಸ್ ಟೈಪ್ ಆಫ್ ಎಲಿಮೆಂಟ್ರಿ ಪಾರ್ಟಿಕಲ್ ಎಮಿಟೆಡ್ ಡ್ಯೂರಿಂಗ್ ದ ಡಿ ಕೆ ಆಫ್ ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸ್ ಎಸ್ಪೆಷಲಿ ಬಿಟಾ ಡಿ ಕೆನಲ್ಲಿ ನಾವು ವೀಕ್ ನ್ಯೂಕ್ಲಿಯರ್ ಫೋರ್ಸಸ್ನ ಅಬ್ಸರ್ವ್ ಮಾಡ್ಬೋದು ಸೊ ವೇರ್ ವಿ ಅಬ್ಸರ್ವ್ ವೀಕ್ ನ್ಯೂಕ್ಲಿಯರ್ ಫೋರ್ಸಸ್ ಅಂತ ಹೇಳಿದ್ರೆ ಇನ್ ಕೇಸ್ ಡ್ಯೂರಿಂಗ್ ದ ಬಿಟಾ ಡಿ ಕೆ ದಟ್ ಇಸ್ ದ ಆನ್ಸರ್ ಓಕೆ ಸೊ ದ ಪ್ರಾಪರ್ಟೀಸ್ ಅಂತ ಹೇಳಿದ್ರೆ ಇಟ್ ಈಸ್ ಆಲ್ಸೋ ಶಾರ್ಟ್ ರೇಂಜ್ ಫೋರ್ಸ್ ಓಕೆ ದಿಸ್ ಫೋರ್ಸ್ ಇಸ್ ಸ್ಟ್ರಾಂಗರ್ ದೆನ್ ಗ್ರಾವಿಟೇಷನಲ್ ಫೋರ್ಸ್ ಆ್ಯಂಡ್ ವೀಕರ್ ದೆನ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಎಲೆಕ್ಟ್ರೊಮ್ಯಾಗ್ನೆಟಿಕ್ ಫೋರ್ಸ್ಗಿಂತನೂ ವೀಕ್ ಇರುತ್ತೆ ಬಟ್ ಸ್ಟ್ರಾಂಗರ್ ದೆನ್ ಗ್ರಾವಿಟೇಷನಲ್ ಫೋರ್ಸ್ ಸೊ ದಿಸ್ ಇಸ್ ಆಲ್ ಅಬೌಟ್ ಫಂಡಮೆಂಟಲ್ ಫೋರ್ಸ್ ಆ್ಯಂಡ್ ದರ್ ಪ್ರಾಪರ್ಟೀಸ್ ಸೊ ಇದನ್ನು ನಾವೀಗ ಕನ್ಕ್ಲೂಡ್ ಮಾಡೋಣ ಸೊ ಫಾರ್ ವಿ ಅಂಡರ್ಸ್ಟ್ಯಾಂಡ್ ದ ಫಂಡಮೆಂಟಲ್ ಫೋರ್ಸ್ ಎಕ್ಸಿಸ್ಟ್ ಇನ್ ನೇಚರ್ ಸೊ ಗ್ರಾವಿಟೇಷ್ನಲ್ ಫೋರ್ಸ್ ಅಂದರೆ ಆಕ್ಟ್ ಬಿಟ್ವೀನ್ ದ ಆಬ್ಜೆಕ್ಟ್ ವಿತ್ ದ ಮಾಸ್ ಯಾವುದೇ ಆಬ್ಜೆಕ್ಟಿಗೆ ಮಾಸ್ ಇದೆ ಅಂತ ಹೇಳಿದ್ರೆ ಸೊ ಆಲ್ ಓವರ್ ದ ಯೂನಿವರ್ಸ್ ಎಲ್ಲೇ ಇರಲಿ ಅದೆರಡರ ಮಧ್ಯೆ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ ದಟ್ ಈಸ್ ಕಾಲ್ಡ್ ಗ್ರಾವಿಟೇಷನಲ್ ಫೋರ್ಸ್ ಇಟ್ ಆಕ್ಟ್ಸ್ ಬಿಟ್ವೀನ್ ಆಬ್ಜೆಕ್ಟ್ ವಿತ್ ಮಾಸ್ ಓಕೆ ನೆಕ್ಸ್ಟ್ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಗವರ್ನ್ಸ್ ಬೈ ದ ಪಾರ್ಟಿಕಲ್ ಡಿ ಕೆ ಬಿಟಾ ಡಿ ಕೆನಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು ಅಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಹೇಳಿದ್ರೆ ಇಟ್ ಆಕ್ಸ್ ಬಿಟ್ವೀನ್ ದ ಎಲೆಕ್ಟ್ರಿಕಲಿ ಚಾರ್ಜ್ಡ್ ಪಾರ್ಟಿಕಲ್ ಇಟ್ ಮೇ ಬಿ ಪಾಸಿಟಿವ್ ಚಾರ್ಜ್ ಆರ್ ಇಟ್ ಮೇ ಬಿ ನೆಗೆಟಿವ್ ಚಾರ್ಜ್ ಎನಿ ಟೂ ಚಾರ್ಜಸ್ ಮಧ್ಯೆ ಇರುವಂಥ ಫೋರ್ಸ್ಗೆ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಹೇಳ್ತೀವಿ ಅದೇ ಥರ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂದರೆ ಬೈಂಡ್ಸ್ ದ ಕ್ವಾರ್ಕ್ ಟುಗೆದರ್ ಅಂತ ಹೇಳ್ತೀವಿ ಸೊ ಅದು ನಿಮಗೆ ಹೈಯರ್ ಕ್ಲಾಸಸಲ್ಲಿ ಅಲ್ಲಿ ಬರುತ್ತೆ ಕ್ವಾರ್ಕ್ಸ್ ಗ್ವಾನ್ಸ್ ಎಲ್ಲ ಜಸ್ಟ್ ಜಸ್ಟ್ ಅಂಡರ್ಸ್ಟ್ಯಾಂಡ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳಿದ್ರೆ ಕ್ವಾರ್ಕ್ ಅಂತ ಹೇಳಿದ್ರೆ ಪ್ರೊಟಾನ್ ಮತ್ತು ನ್ಯೂಟ್ರಾನ್ನ ಬೈಂಡ್ ಮಾಡೋಕ್ಕೆ ಇರುವಂಥ ಫೋರ್ಸ್ಗೆ ನಾವು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳ್ತೀವಿ ಸೊ ಗ್ರಾವಿಟೇಷ್ನಲ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಪಾರ್ಟಿಕಲ್ ಅಂದರೆ ಆಲ್ ಪಾರ್ಟಿಕಲ್ ವಿತ್ ಮಾಸ್ ಏನ್ ಯಾ ಎಲ್ಲ ಪಾರ್ಟಿಕಲ್ ಯಾವ್ಯಾವ ಪಾರ್ಟಿಕಲ್ಗೆ ಮಾಸ್ ಇದೆಯೋ ಅವೆಲ್ಲ ಪಾರ್ಟಿಕಲ್ ಕೂಡ ಗ್ರಾವಿಟೇಷನಲ್ ಫೋರ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತವೆ ಬಟ್ ವೀಕ್ ನ್ಯೂಕ್ಲಿಯರ್ ಫೋರ್ಸಲ್ಲಿ ಓನ್ಲಿ ಕ್ವಾರ್ಕ್ ಅಂಡ್ ಲೆಪ್ಟಾನ್ ಎಕ್ಸ್ಪೀರಿಯನ್ಸ್ ದಿಸ್ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಕ್ವಾರ್ಕ್ ಅಂಡ್ ಲೆಪ್ಟಾನ್ ಬಿಟಾ ಡಿ ಕೆನಲ್ಲಿ ರಿಲೀಸ್ ಆಗುತ್ತೆ ಓಕೆ ಸೊ ಅದೇ ಥರ ಎಲೆಕ್ಟ್ರಿಕಲಿ ಚಾರ್ಜ್ಡ್ ಪಾರ್ಟಿಕಲ್ ಅಂದರೆ ಪಾಸಿಟಿವ್ಲಿ ಚಾರ್ಜಡ್ ಪಾರ್ಟಿಕಲ್ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಎಕ್ಸ್ಪೀರಿಯೆನ್ಸ್ ದಿಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸು ಆ್ಯಂಡ್ ಕ್ವಾರ್ಕ್ ಆ್ಯಂಡ್ ಗ್ವಾನ್ ಎಕ್ಸ್ಪೀರಿಯನ್ಸ್ ದ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸು ಸೊ ಇಲ್ಲಿ ಫೋರ್ಸ್ ಕ್ಯಾರಿಯರ್ ಪಾರ್ಟಿಕಲ್ ಅಂತ ಹೇಳಿದ್ರೆ ಗ್ರಾವಿಟಾನ್ ಓಕೆ ಸೊ ಇದನ್ನ ನಾಟ್ ಇಲ್ಲಿವರೆಗೂ ಯಾರೂ ಅಬ್ಸರ್ವ್ ಮಾಡಿಲ್ಲ ಬಟ್ ಅದೇ ಥರ ಹೇಳ್ತಾರೆ ಅಷ್ಟೇ ಜಸ್ಟ್ ಜಸ್ಟ್ ಇಟ್ ಇಸ್ ಅನ್ ಇಮ್ಯಾಜಿನೇಷನ್ ಸಿ ರಿಮೆಂಬರ್ ಫಿಸಿಕ್ಸಲ್ಲಿ ಯಾವತ್ತು ಇಮ್ಯಾಜಿನೇಷನ್ ಮೋರ್ ದಾನ್ ನಾಲೆಡ್ಜ್ ಅಂತ ಹೇಳ್ತಾರೆ ಸೊ ಇಮ್ಯಾಜಿನ್ ನಿಮಗೆ ಇಮ್ಯಾಜಿನೇಷನ್ ಬಂತು ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಸೊ ನಿಮಗೆ ಅರ್ಧ ಅಲ್ಲೇ ಅರ್ಥ ಆಗ್ಬಿಟ್ಟಿರುತ್ತೆ ಓಕೆ ಸೊ ಗ್ರಾವಿಟ್ರಾನ್ ಇಸ್ ದ ಗ್ರಾವಿಟಾನ್ ಇಸ್ ದ ಫೋರ್ಸ್ ಕ್ಯಾರಿಯರ್ ಪಾರ್ಟಿಕಲ್ ಸೊ ಹಿಯರ್ ಡಬ್ಲ್ಯೂ ಅನ್ ಝೆಡ್ ಅಂತ ಹೇಳ್ತೀವಿ ಓಕೆ ಸೊ ಕ್ವಾರ್ಕ್ ಮತ್ತೆ ಲೆಪ್ಟಾನ್ ನ ರೆಪ್ರೆಸೆಂಟ್ ಮಾಡೋದು ದೀಸ್ ಆರ್ ದ ಚಾರ್ಜ್ಡ್ ಪಾರ್ಟಿಕಲ್ ಅಂಡ್ ಹಿಯರ್ ದ ಫೋಟಾನ್ ಇಸ್ ದ ಚಾರ್ಜ್ಡ್ ಪಾರ್ಟಿಕಲ್ ಅಂಡ್ ಹಿಯರ್ ಗ್ಲೂ ಆನ್ ಇಸ್ ದ ಫೋರ್ಸ್ ಕ್ಯಾರಿಂಗ್ ಪಾರ್ಟಿಕಲ್ ಸೊ ಇಲ್ಲಿ ಆಲ್ರೆಡಿ ಆಲ್ರೆಡಿ ಯು ಗ್ರಾವಿಟೇಷನಲ್ ಫೋರ್ಸ ಇನ್ಫೈನೈಟ್ ಇರುತ್ತೆ ಲಾಂಗ್ ರೇಂಜ್ ಫೋರ್ಸು ವೀಕ್ ನ್ಯೂಕ್ಲಿಯರ್ ಇಸ್ ಅ ಶಾರ್ಟ್ ರೇಂಜ್ ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ ಲಾಂಗ್ ರೇಂಜ್ ಫೋರ್ಸ್ ಆ್ಯಂಡ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ ಶಾರ್ಟ್ ರೇಂಜ್ ಫೋರ್ಸು ಸೊ ಇಲ್ಲಿ ರಿಲೇಟಿವ್ ಸ್ಟ್ರೆಂತ್ ಏನಾಗುತ್ತೆ ಗ್ರಾವಿಟೇಷನಲ್ ಫೋರ್ಸ್ಗೆ ಕಂಪೇರ್ ಮಾಡಿದ್ರೆ ಸೊ ಇಲ್ಲಿ ನೋಡಿ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅದಕ್ಕೆ ಅಂದರೆ ಕಂಪ್ಯಾರಿಟಿವ್ ನಾವಿಲ್ಲಿ ಕಂಪೇರ್ ಮಾಡ್ತಿರೋದು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ದಿಸ್ ಇಸ್ ದ ಸ್ಟ್ರಾಂಗೆಸ್ಟ್ ಫೋರ್ಸ್ ಅಮಾಂಗ್ ದ ಫೋರ್ ಫಂಡಮೆಂಟಲ್ ಫೋರ್ಸ್ ಇದಾದ ಬರೋದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ನೆಕ್ಸ್ಟು ವೀಕ್ ನ್ಯೂಕ್ಲಿಯರ್ ನೆಕ್ಸ್ಟು ಗ್ರಾವಿಟೇಷನ್ ಸೊ ನಾ ಈ ಆರ್ಡ್ರಲ್ಲಿ ಏನಾಗುತ್ತೆ ಸೊ ಇಲ್ಲಿ ಡಿಕ್ರೀ ಅಂದರೆ ಇನ್ಕ್ರೀಸ್ ಆಗುತ್ತೆ ಹೋಗುತ್ತೆ ಇಟ್ ದಿಸ್ ಇಸ್ ಮಚ್ ಮೇ ವೀಕರ್ ದಿಸ್ ಇಸ್ ಮಚ್ ಸ್ಟ್ರಾಂಗರ್ ಓಕೆ ಸೊ ಇದೆರಡು ಇನ್ ಬಿಟ್ವೀನ್ ಇರುತ್ತೆ ಸೊ ದಿಸ್ ಇಸ್ ಆಲ್ ಅಬೌಟ್ ಫಂಡಮೆಂಟಲ್ ಫೋರ್ಸ್ ಎಕ್ಸಿಸ್ಟ್ ಇನ್ ನೇಚರ್ ಓಕೆ ಥ್ಯಾಂಕ್ ಯು